ಎಲೆಕ್ಷನ್ ನಲ್ಲಿ ಕೈ ಬೆರಳಿಗೆ ಹಾಕಿದ ಗುರುತಿನ್ನೂ ಮಾಸಿಲ್ಲ, ಆಗ್ಲೇ ಸೀಟಿ ಕಿತ್ತಾಟ. ಪಾಪ ವಯಸ್ಸಾದ ಮುದುಕಪ್ಪ, ಪಾರ್ಟಿ ಲೀಡರ್ ಮೇಲೆ ಅಲ್ಲೆ ಪಂಚೆ ಜುಬ್ಬ ಹರಿದಾಟ, ಲೀಡರ್ ಮಕದ ಮೇಲೆ ಮಣ್ಣು ತೂರಾಟ, ಕಲ್ಲು ತೂರಾಟ. ಬಾಬಾ, ಪ್ರಥಮ ಚುಂಬನಂ ದಂತ ಭಗ್ನಂ. ಅಂತೂ ಪರಿಸ್ಥಿತಿ ಒಂದ್ ಹಂತಕ್ ಬಂದು ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಒಬ್ರು ಆಯ್ಕೆ ಆತಪ್ಪ. ಏನ್ರಿ ಇನ್ನು ಎಲೆಕ್ಷನ್ ಗುಂಕಿನಿಂದ ಆಚೆಗೆ ಬಂದಿಲ್ವಲ್ರಿ ನೀವು? ಬಾರ್ಲಾ ಕತ್ರಿ ನನ್ನ ಮಗನೇ, ಇದೆಲ್ಲ ಇದು ಹೊಸ ಕಾರ್ ತಗೊಂಡ್ಬಿಟ್ಟಿದೀಯಾ? ಅಲ್ಲೇ ಕಾರಿನ ಒಂದೊಂದು ಚಕ್ರಕ್ಕೂ ಒಂದೊಂದು ಪಕ್ಷದ ಹೆಸರು ಬರ್ಸಿದೀಯಲ್ಲೋ. ಅಲ್ಲ ಕಂಡ, ಡಿಕ್ಕಿ ಒಳಗಿನ ಸ್ಟೆಪ್ನಿ ಟೈರ್ ಏನಂತ ಹೆಸರಿಟ್ಟಿದ್ಯೋ? ಅದಕ್ಕಿನ್ನು ಯಾವ ಹೆಸರು ಬರ್ಸಿಲ್ಲ, ಯಾಕೆಂದ್ರೆ ಮುಂದೆ ಯಾವ ಪಕ್ಷ ಬರುತ್ತೋ ನೋಡ್ಕೊಂಡು ಆ ಹೆಸರು ಇಡ್ತೀನಿ. ಏನ್ಲ ಇದೆಲ್ಲ, ಏನ್ಲ ಇದು? ಅದ ಈ ಎಲೆಕ್ಷನ್ ನಲ್ಲಿ ನಾನು ಯಾವುದೇ ಒಂದು ಪಾರ್ಟಿ ಕೆಲಸ ಮಾಡಲಿಲ್ಲ ನೋಡಿ, ಎಲ್ಲಾ ಪಾರ್ಟಿಗೂ ಸಾರಾ ಸಟ್ಟ ಕೆಲಸ ಮಾಡಿದೆ. ಅವರೆಲ್ಲರಿಂದ ದೋಚದ ಹಣದಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿದೆ. ಸ್ವರ್ಗಕ್ಕೆ ಹತ್ತಿದ ಮೇಲೆ ಸ್ವರ್ಗಕ್ಕೆ ದಾರಿ ತೋರಿಸಿದವ್ರನ್ನ ಮರಿಬಾರ್ದು ನೋಡಿ. ಅದಕ್ಕೆ ನಿಯತ್ತಿಟ್ಕೊಂಡು ಒಂದೊಂದು ಪಾರ್ಟಿ ಹೆಸರು ಒಂದೊಂದು ಚಕ್ರಕ್ಕೆ ಬರ್ಸಿದ್ದೀನಿ ನೋಡಿ. ಅಷ್ಟಾದ್ರೂ ನಿಯತ್ತಿಟ್ಕೊಂಡಿದೀಯಲ್ಲೇ ನನ್ನ ಮಗನೇ ಕತ್ರಿ, ಉದ್ಧಾರ ಆಗ್ತಿ ಬಿಡಲ್ಲ ನೀನು. ಏನ್ರಿ ಇದು ನಮ್ಮ ಕರ್ನಾಟಕ ಪರಿಸ್ಥಿತಿ? ಆ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ, ಹೊಸ ಸರ್ಕಾರ ಬಂದ್ರು ಈ ಭಿನ್ನಮತೀಯರ ಕಾಟ ತಪ್ಪಲಿಲ್ವಲ್ರಿ. ಏನ್ರಿ ಇದು ಸಾವಿರಾರು ಜನ ಹೊಡೆದಾಟ ಕಿತ್ತಾಟ, ಶಿವ, ಏನ್ರಿ ಅನ್ಯಾಯ? ಅದು ವಿಧಾನಸೌಧದ ಮುಂದೆ ಕಿತ್ತಾಡದೆ. ವಿಧಾನಸೌಧನೇ ಈಗ ಮೈಸೂರು ಅರಮನೆ ಕಂಡ? ಒಂದ್ ಕಾಲದಲ್ಲಿ ಅರಮನೆ ಮುಂದೆ ಸೈನಿಕರು ಹೊಡೆದಾಡ್ತಿದ್ರಲ್ವಾ, ಈಗ ಅರಮನೆಗಳಿಲ್ಲ, ಮಹಾರಾಜರುಗಳಿಲ್ಲ, ಇಲ್ಲಿ ತಾನೇ ಮಹಾರಾಜರು ಇರೋದು. ಎಲ್ಲಿದಾರ್ರಿ ಮಹಾರಾಜರು? ಮುಖ್ಯಮಂತ್ರಿ ಆಗೋನೇ ಮಹಾರಾಜ ಕಂಡ, ಗೃಹ ಸಚಿವನೇ ದಳಪತಿ ಕಂಡ, ಇನ್ನು ಸಾರಿಗೆ ಸಚಿವನೇ ಕುದುರೆ ಸವಾರ ಕಂಡ. ಇದೆಲ್ಲ ದೊಡ್ಡ ಕಥೆ ಐತೆ. ಆಗೂ ಈಗೂ ಬಹಳ ಬದಲಾವಣೆ ಆಗೈತೆ. ಆಗ ಯುದ್ಧ ಮಾಡುವಾಗ ಏನಿತ್ತಪ್ಪ? ಈಟಿ, ಗುರಾಣಿ, ಕತ್ತಿ, ಖಡ್ಗ, ಫಿರಂಗಿ, ಮದ್ದು, ಗುಂಡು, ಬಂದೂಕ, ಬಾಬಾ, ನಾನಾ ರೀತಿ ಆಯುಧಗಳಿದ್ವು. ಈಗ ಈಗೈತಲ್ಲಪ್ಪ, ಏನು ಜೇಬ್ರಾಗೆ ಮಡಿಕೆ ಬಂದ್ಬಿಡ್ಬೋದು, ಕಣ್ಣಿಗೆ ಕಾಣಂಗಿಲ್ಲ. ಅದ್ಯಾವ್ದ್ರಿ? 7 o'clock ಬ್ಲೀಡು, ಸೈಕಲ್ ಚೈನು, ಚೂರಿ, ಚಾಕು, ಸೊಂಟ ಕಟ್ಕೊಳ್ಳೋ ಕಡಪ ನಾಡ್ ಬಾಂಬು. ಮತ್ತೆ ಶಿರಸ್ತ್ರಾಣ ಯಾವುದು? ಶಿರಸ್ತ್ರಾಣ ಹೊರ ಏಕ್ತಿ ಇವ್ರಿಗೆಲ್ಲ ಆಯ್ತಾ, ತಲೆನೇ ಬಿದ್ದೋಯ್ತದೆ. ಅಷ್ಟೂಕು ಸಾಮಾನು ಮಳೆ ಕೇಳಕ್ ಆಗಲ್ಲ ಅಂತ ಗಾಂಧಿ ಟೋಪಿ ಹಾಕೊಂಡ್ಬಿಡ್ತಾರೆ, 1.5 ರೂಪಾಯಿ 2 ರೂಪಾಯಿ ಕೊಟ್ಟು. ಮತ್ತೆ ಕವಚ? ಕವಚ ಅದೇ ಶಾಲು, ಯಾರು ಸನ್ಮಾನ ಸಮಾರಂಭಕ್ಕೆ ಒಲಿಸಿರ್ತಾರಲ್ಲ ಶಾಲು ಹೊತ್ಕೊಂಡ್ಬಿಡ್ತಾರೆ, ಅದೇ ರಕ್ಷಾ ಕವಚ. ಈ ಸೈನಿಕರು ಅನ್ನೋ ಶಾಸಕರು ಆತ್ಮಧೈರ್ಯ ತಗೊಳ್ಳೋದಕ್ಕೆ ಇಲ್ವೆಲ್ಲ ಕೋಡೆ ಕಂಪನಿ ಮಾಲ್ಗಳು, ಅಮೃತ್ ಕಂಪನಿ ಮಾಲ್ಗಳು, ಮ್ಯಾಕ್ಡೆವಲ್ ಕಂಪನಿ ಇರೋದು ಎಲ್ಲ ಏರಿಸಿ ಬಂದ್ಬಿಟ್ರೆ ನಮ್ಮನ್ನ ಅದಕ್ಕಿಂತ ಧೈರ್ಯವಾದ ಟಾನಿಕ್ ಯಾವ್ದಾಯ್ತಲ್ಲ. ಏನ್ರಿ ಇದು, 116 ಸೀಟ್ ಬಂದಿದ್ದಕ್ಕೆ 37 ಜನ ಮಂತ್ರಿಗಳೇನ್ರಿ ನಮ್ಮ ರಾಜ್ಯಕ್ಕೆ? ಮೊದಲು ದೇವೇಗೌಡರು ಏನ್ ಹೇಳಿದ್ರು, ಚಿಕ್ಕ ಹಾಗೂ ಚಕ್ಕ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ 37 ಜನ ಮಂತ್ರಿಗಳೇನ್ರಿ? ಹೇಳುವಾಗ ಮೆಜಾರಿಟಿ ಬಂದಿರ್ಲಿಲ್ವಲ್ಲ, ಅದಕ್ಕೆ ಅಂದಾಜಿನ ಮೇಲೆ ಹೇಳಿದ್ರು. ಈಗ ಮೆಜಾರಿಟಿ ಬಂದ್ಬಿಡ್ತಲ್ಲ, ಎಲ್ಲಾ ಕ್ಷೇತ್ರದಲ್ಲಿರುವ ಎಲ್ಲಾ ಜಾತಿ ಜನಾಂಗಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಹಿಂಗ್ ಮಾಡಿರ್ಬೇಕು ಅಂತ ಕಾಣ್ತದೆ. 3 ಜನ ಶಾಸಕರಿಗೆ ಒಬ್ಬ ಮಂತ್ರಿ ಅಪ್ಪ. ಹೌದು, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ 180 ಮೆಜಾರಿಟಿ ಬಂದಾಗ 45 ಜನ ಮಂತ್ರಿಗಳಾಗಿದ್ರು. ಆಗ ಇವರೆಲ್ಲ ಟೀಕೆ ಮಾಡಿದ್ರು, ಭಾರಿ ಆಗ್ಬಿಟ್ಟೈತಿ, ಟ್ಯಾಂಕ್ ಭರ್ತಿ ಆಗ್ಬಿಟ್ಟು ನೀರ್ ಸೋರ್ತಾ ಐತೆ, ಕೆಲವು ನೀರ್ನ ಇಳಿಸಿಬಿಡಿ, ಮೊದ್ಲೆಯ ಸೋರಕ್ ಬಿಡ್ಬೇಡಿ ಅಂತ ಇವ್ರು ಗಲಾಟೆ ಮಾಡಿದ್ರು. ಆದ್ರೆ ಈಗೇನಾಯ್ತು, ಅದು ಉಲ್ಟಾ ಆಗೋಯ್ತು, 116 37. ಸರಿ ಕಂಡ, ನೀ ಹೇಳಿದ್ದು ಆಗ್ಬೇಕಪ್ಪ, ಇಲ್ಲೇ ಇದ್ರೆ ಜಗಳ ಶುರುವಾಯ್ತದೆ, ಭಿನ್ನಮತೀಯರಾಯ್ತಾರೆ ಅಂತ. ಆದ್ರೆ ಈಗ ಮತ್ತಿನ್ನೊಂದ್ ರೀತಿ ಭಿನ್ನಮತೀಯರು ಶುರುವಾಗ್ಬಿಟ್ಟವ್ರೆ. ಹಾಗೆ ಈಗ ಉಳಿದಿರುವ ಶಾಸಕರಿಗೆಲ್ಲ ನಿಗಮ ಮಂಡಳಿ ಅಧ್ಯಕ್ಷತೆ ಕೊಡ್ಲೇಬೇಕಾ? ಆಮೇಲೆ ಕಾರ್ಯಕರ್ತರಿಗೆ ಯಾವ್ದ್ರಿ ಹುದ್ದೆ?
ಕಾರ್ಯಕರ್ತರಿಗೆ ಕಾರ್ಯಕರ್ತರದ್ದೇ ಹುದ್ದೆ. ಅಯ್ಯಯ್ಯಪ್ಪ, ಓ ಕಾರ್ಯಕರ್ತರು ಶಾಸಕರು ಮಿನಿಸ್ಟರ್ ಆಗೋಗ್ಬಿಟ್ರೆ ಈ ಹಳೆ ಮಾಜಿ ಮಂತ್ರಿಗಳೆಲ್ಲ ಕಾರ್ಯಕರ್ತರಾಗ್ಬಿಟ್ಟು ಕಾರ್ಯಕರ್ತರೆಲ್ಲ ಮಂತ್ರಿಗಳಾಗ್ಬಿಡ್ತಾರೆ. ಉಲ್ಟಾ ಆಗಬಾರ್ದು ಅಂತ ಕಾರ್ಯಕರ್ತರು ಕಾರ್ಯಕರ್ತರಾಗೇ ಉಳಿಬೇಕು, ಶಾಸಕರು ಶಾಸಕರಾಗೇ ಉಳಿಬೇಕು, ಮಂತ್ರಿಗಳು ಮಂತ್ರಿಗಳಾಗೇ ಉಳಿಬೇಕು. ಈ ದೇಶದಲ್ಲಿ ಅನಾದಿ ಕಾಲದಿಂದ ಬಡವರು ಬಡವರಾಗೇ ಉಳಿದವರು ಯಾವುದಲ್ಲ, ಸ್ವತಂತ್ರ ಬಂದು ಹತ್ತತ್ರ 50 ವರ್ಷ ಆಗ್ತಾ ಬಂದ್ರು ಬಡವರು ಬಡವರಾಗೇ ಇದ್ದಾರೆ ಅನ್ನೋದು ಸಾಕ್ಷಿ ಆಗೈತಲ್ವಾ. ಯಾಕೆಂದ್ರೆ ಯಾವ ಪಕ್ಷದವ್ರು ನೋಡ್ಲಿ ಬಡವರನ್ನು ಉದ್ಧಾರ ಮಾಡ್ತೀವಿ ಬಡವರನ್ನು ಉದ್ಧಾರ ಮಾಡ್ತೀವಿ ಅಂತಂದ್ಮೇಲೆ ಬಡವರಿನ್ನು ಸತ್ತಿಲ್ಲ, ಬಡವರು ಇದ್ದಾರೆ ಅಂತಂದಂಗೆ ಬಡವರು ಬಡವರೇ, ಕಾರ್ಯಕರ್ತರು ಕಾರ್ಯಕರ್ತರೇ. ಅಮಿಕೊಂಡು ಮುಂದಿನ ಮಾತಾಡು. ಏನ್ರಿ ಸುಬ್ರಣಪ್ಪನವ್ರೆ, ಮೊನ್ನೆ ಇವಸ ಕೈ ಪಕ್ಷದ ಬ್ಯಾನರ್ ನಲ್ಲಿ ಕೈ ತಿನ್ನಲಿ ಮೂರೇ ಬೆರಳಿತ್ತು, ಇನ್ನೆರಡು ಬೆರಳಲ್ಲೂ ಹೋಯ್ತು. ಅದನ್ನ ಭಿನ್ನ ಮಾತಿರ ಆರಿಸಿಕೊಂಡು ಹೋದ್ರು. ಕಡೆಗ ಅವರು ಇಲ್ಲ ಇವರು ಇಲ್ಲ, ಈಗ ಶಂಕ ಹೊಡೆಯದು ಒಂದೇ ಗತಿ. ಅಯ್ಯೋ 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 ಅಯ್ಯೋ, ಪಾಪ ಹೆಗ್ಗಡೆಯವರು ಮನ ನೊಂದ್ಕೊಂಡು ಒಂದ್ ಕಡೆ ಹೇಳಿದಾರೆ, ಯಾರನ್ನೋ ಮುಖ್ಯಮಂತ್ರಿ ಮಾಡಕ್ ಹೋಗಿ ನಾನ್ ಚಪ್ಪಲಿ ಏಟ್ ತಿನ್ಬೇಕಾಯ್ತು ಅಂತ ಹೇಳಿದಾರಲ್ರಿ. ಅವ್ರು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ ಕಂಡ್ಲಾಕಾತ್ರಿ ನನ್ ಮಗನೇ. ಯಾಕಂತೀರಾ? ಅವ್ರು ಹೇಳಿದ್ ಹೆಂಗೆ ಅಂದ್ರೆ ಅದ್ ಎತ್ವಾಸ ಆಗೋಯ್ತು. ಏನು? ಯಾರನ್ನೋ ಮುಖ್ಯಮಂತ್ರಿ ಮಾಡಲು ಹೋಗಿ ಚಪ್ಪಲಿ ಏಟ್ ತಿಂದಿ ಅಂದ್ರು. ಅದ್ ನಿಜ, ಅದು ಯಾರನ್ನೋ ಮಾಡಕ್ ಹೋಗಿ ಚಪ್ಪಲಿ ಏಟ್ ತಿಂದಿದ್ದು. ದೇವೇಗೌಡರನ್ನೇ ಮಾಡ್ತೀನಿ ಅಂತ ಮೊದ್ಲೇ ಅನೌನ್ಸ್ ಮಾಡಿದ್ದಿದ್ರೆ ಚಪ್ಪಲಿ ಏಟು ಬಂದು ಹೂವಿನಾರ ಅವ್ರ ಕಾಲ ಮೇಲೆ ಬೀಳ್ತಿತ್ತು ಕಂಡ. ಏನ್ರಿ ಇದು, ಈಗಲೇ ಭಿನ್ನಮತಿಯರ ಕಾಟ ಜಾಸ್ತಿ ಆಗಿದೆಯಲ್ರಿ. ಎಲ್ಲಿ ಭಿನ್ನಮತಿಯರು? ದೇವೇಗೌಡರು ಬಹಳ ಬುದ್ಧಿವಂತರು ಬುಡ್ಲ, ಅವ್ರ ತಲೆ ಒಳಗೆ ಕೂದ್ಲು ಹೆಂಗ್ ಕಡಿಮೆ ಆಗ್ತಾ ಐತೆ ಹಂಗೆ ಬುದ್ಧಿ ಬೆಳೀತಾ ಐತೆ ಕಂಡ. ಯಾಕಂತೀರಿ? ಮುಂದೆ ಭಿನ್ನಮತಿಯರು ಬೆಳಿಬಾರ್ದು ಅಂತೇಳಿ ಈಗಲೇ 37 ಜನ ಸರಿ ಸಮ ಮಾಡಿ ಇಟ್ಬಿಟ್ಟವ್ರೆ, ಅವ್ರಿಗೂ ಬುದ್ಧಿ ಐತೆ ಕಂಡ. ಈಗ ದೇವೇಗೌಡರು ಅಂದ್ರೆ ಯಾರಪ್ಪ? ಯಾರು? ಗೆದ್ದಲ ಹುಳ ಇದ್ದಂಗೆ ಅಂತ ತಿಳ್ಕೊ. ಏನ್ರಿ ಹೀಗೆ ಹೇಳ್ತಿದ್ದೀರಿ, ದೇವೇಗೌಡರನ್ನ ಗೆದ್ದುಳ ಅಂತಿದ್ದೀರಲ್ರಿ? ಏ ಅದ್ರ ಅರ್ಥ ಬೇರೆ ಇದೆ, ಪೂರ್ತಿ ಮಾತು ತಿಳ್ಕೊಂಡು ಮಾತಾಡ್ಲಾ. ಬೇವರ್ಸಿ ನನ್ ಮಗನೇ, ಈಗ ಹುತ್ತ ಕಟ್ಟದ್ ಯಾವ್ದ್ಲ? ಗೆದ್ದುಳ. ಒಂದು ಕಾಲದಲ್ಲಿ ಜನತಾ ಪಕ್ಷನ ಕಟ್ಟಿದವ್ರು ಯಾರ್ಲಾ ಕರ್ನಾಟಕದಲ್ಲಿ? ಯಾರು? ದೇವೇಗೌಡರಲ್ವೇನ್ಲ. ಹೌದು, ಪಕ್ಷ ಕಟ್ಟಿದವ್ರು ದೇವೇಗೌಡರು. ಆದ್ರೂ ಮುಖ್ಯಮಂತ್ರಿ ಆದವ್ರು ಯಾರು? ಹೆಗ್ಡೆಯವ್ರ ಅಲ್ವೇನ್ಲ. ಅದಕ್ಕೆ ಗೆದ್ದಲು ಹುಳ ಗೆದ್ದಲು ಹುಳ ಆಗಿ ಉಳಿಬಾರ್ದು ಅಂತೇಳಿ ಈ ಸಾರಿ ದೇವೇಗೌಡರು ಪಕ್ಷಾನು ಕಟ್ಟಿ ತಾವು ಗೆದ್ದುಳದ ಬದಲಾಗಿ ಹಾವಾಗಿ ತಾವೇ ಮುಖ್ಯಮಂತ್ರಿ ಆಗವ್ರೆ ಕಂಡ. ಇದುವರೆಗೂ ಹುತ್ತ ಕಟ್ಟೋರ್ ಯಾರೋ ವಾಸ ಮಾಡೋರ್ ಯಾರೋ ಆಗಿತ್ತು, ಈ ಸಾರಿ ಹಂಗಾಗ್ಲಿಲ್ಲ. ಪಕ್ಷ ಕಟ್ಟಿದವರು ಅವರೇ, ಅಲ್ಲಿ ವಾಸ ಮಾಡೋರು ಅವರೇ. ಕೇಳ್ಕೊಳ್ಳ ಇನ್ನು ಛತ್ರಿ ನನ್ನ ಮಗನೇ, ಕೇಳಲ ಇದೊಂದು ಮಾತು, ಬೇರೆ ಪಕ್ಷದವರು ಚಾಪೆ ಕೇಳಿ ತೂರಿದ್ರೆ ಈ ಕೈ ಪಕ್ಷದವರು ರಂಗೋಲಿ ಕೇಳಿ ತೂರೋರು ಕಂಡ್ಲ ಇವರು. ಹೇಗಂತೀರಾ? ಮಲ್ಲೇಶ್ವರದಾಗೆ ಅನಂತ ನಾಗಣ್ಣ ಅವರಲ್ಲ ಸಿನಿಮ ನಟರು, ಅವ್ರ ಮತ ಕೇಳಕ್ ಹೋದಾಗ ಅಭಿಮಾನದಿಂದ ಮುತ್ತೈದೆಯರು ಹೆಂಗಸರು ಮಕ್ಕಳು ಎಲ್ಲ ಪ್ರೀತಿಯಿಂದ ಪುಗ್ಸಟ್ಟಿ ಆರ್ತಿ ಎತ್ತಿದ್ರಂತೆ. ಅದನ್ನ ಕಂಡುಬಿಟ್ಟು ಕೈನವರಿಗೆ ಹೊಟ್ಟೆಕ್ಕಿ ಶುರು ಆಗ್ಬಿಟ್ಟು ನಾವ್ಯಾಕೆ ಎತ್ತಿಸ್ಕೋಬಾರ್ದು ಅಂತೇಳಿ ಎತ್ತಿದವರಿಗೆಲ್ಲ ಅಂದ್ರೆ ಆರ್ತಿ ಎತ್ತಿದವರಿಗೆಲ್ಲ ಹಣ ಹಾಕಿದ್ರಂತೆ ಆರ್ತಿ ತಟ್ಟೆಗೆ. ಅದ್ಯಾಕೆ? ಯಾಕೆ ಅಂದ್ರೆ ನಮ್ ಸೇಸಪ್ಪನವರು ಹಣ ಎಂಡ ಕೊಡಬಾರ್ದು ಮತದಾರರಿಗೆ ಅಂತೇಳಿ ಆರ್ಡರ್ ಮಾಡಿದ್ರಲ್ಲಪ್ಪ. ಬುದ್ಧಿವಂತರು ರಂಗೋಲಿ ಕೆಳಗ್ ತೂರಕ್ ಹೋದ್ರು ಕೈನೋರು, ಆದ್ರೂ ಸೋತು ಸುಣ್ಣ ಆಗಿಬಿಟ್ರು. ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ನೆಟ್ಟಿ ನಿಲ್ಲು, ಹಿಂದಕ್ಕೆ ತಿರುಗು. ಅಬ್ಬಾ ಏನ್ಲ ಇದು, ನಿನ್ ಏರ್ ಕಟಿಂಗು ಬಟ್ಟೆ ಬರೇ ಎಲ್ಲ ಬದಲಾಗ್ಬಿಟ್ಟೈತೆ, ಫೇಸ್ ಕಟ್ಟೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀಯಲ್ಲೋ ಕತ್ರಿ ನನ್ನ ಮಗನೇ. ಲೇ ಕತ್ರಿ, ನೀನಿಗೆ ಹೆಂಗ್ ಕಾಣ್ತಿ ಗೊತ್ತೇ ಇಲ್ಲ. ಹೆಂಗಿದ್ದೀನ್ರಿ? ಮೊನ್ನೆ ತಮಿಳ್ನಾಡಿನಲ್ಲಿ ಪೊಲೀಸ್ನವ್ರು ಹಿಡ್ಕಂಡ್ರಲ್ಲಪ್ಪ, ತಿರುಚಿ ಫಾತಿಮಾ ನಗರದ ಸೆಕ್ಸ್ ಪ್ರೇಮಾನಂದ ಸ್ವಾಮಿಗಳ ಗೆಟಪ್ ನಲ್ಲಿ ಇದೆಯಲ್ಲೋ. ಉಸಾರು ಮಗನೇ ಉಸಾರು, ಅವನಿಗೆ ನೀನ್ ಸಂಬಂಧಪಟ್ಟವನು ಅಂತ ತಿಳ್ಕೊಂಡು ನಿನ್ ಯಾರಾದ್ರೂ ಎತ್ಕೊಂಡು ಹೋಗಿ ಬಿಟ್ಟಾರಲೇ. ಅಲ್ಲಲೇ ನಿನ್ನ ನೋಡಿದ್ರೆ ಒಂಥರ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್ರಂಗ್ ಕಾಣ್ತೀಯಲ್ಲೋ, ಹೆಂಗ್ ಬೇಕಂಗೆ ಬಣ್ಣ ಬದಲಾಯಿಸ್ತೀಯಲ್ಲೋ ನನ್ನ ಮಗನೇ ಕತ್ರಿ. ಎಲೆಕ್ಷನ್ ಮುಂಚೆ ಒಂಥರ ಇದ್ದೆ, ಅದ ಕಳೆದ ಮೇಲೆ ಒಂಥರ ಆಗ್ಬಿಟ್ಟಿದೀಯಾ? ಉದರ ನಿಮಗೆ ತಂಬಹಕೃತ ವೇಷಂ ಎಲ್ಲಾ ಈ ಗೇಣುದ ಬಟ್ಟೆಗೋಸ್ಕರ ಕಣ್ರಿ ಅಷ್ಟೇ. ನಾವ್ ಎಷ್ಟೇ ಪಡ್ಕೊಂಡ್ರು ಹಾರಾಡಿದ್ರು ಜನ ಅವ್ರ ಮನಸ್ಸಿಗೆ ಬಂದ ಹಾಕ್ತಾನೆ ಮಾಡೋದು. ಅದು ಸರಿ ಏನು ನೋಡಲೇ ಕಾತ್ರಿ, ಈ ಎಲೆಕ್ಷನ್ ನಲ್ಲಿ ಆಂಧ್ರ ಪ್ರದೇಶದ ಎನ್ಟಿ ರಾಮರಾಯರು ನಮ್ಮ ತೆಲುಗು ದೇಶಂ ಪಕ್ಷನ ಗೆಲ್ಸಿದ್ರಿ. ಮಾ ಜನಗಳೇ, ನಿಮಗೆ 2 ರೂಪಾಯಿ ಒಂದ್ ಕೆಜಿ ಅಕ್ಕಿ ಕುಡಿಸ್ತೀನಿ ಅಂದ್ರು ಅಲ್ವೇನ್ಲ. ಹೌದು ಹೇಳಿದ್ರು, ಅದಕ್ಕೇನೀಗ?
ಅದಕ್ಕೆ ನಮ್ಮ ಕಾಂಗ್ರೆಸ್ನವರು ಅವರಿಗಿಂತ ಒಂದು ಕೈ ಮೇಲಾಗಿ ಎರಡು ಮಕ್ಕಳಿದ್ದು ಅವ್ರನ್ನ ಯಾವ ಯಾವ ಕುಟುಂಬದವರು ಸ್ಕೂಲಿಗೆ ಕಳಿಸ್ತಾರೋ ಅವ್ರಿಗೆ ಹತ್ತು ಕೆಜಿ ಅಕ್ಕಿ ಪುಕ್ಸಟ್ಟೆ ಕೊಡ್ತೀವಿ ಅಂದ್ರು. ಹೌದು, ಅದು ಈಗಲೇ ಯಾಕೆ ಹೇಳಬೇಕಾಗಿತ್ತು, ಎಲೆಕ್ಷನ್ ಮುಂಚೆನೆ ಹೇಳಬೇಕಾಗಿತ್ತು. ಬುಲ್ಡೇಲಿ ಇವ್ರಿಗೆ ಬುದ್ಧಿ ಬರಲಿಲ್ಲ. ಮೊದಲು ಇವರು ಅಧಿಕಾರದಲ್ಲಿ ಇದ್ದಾಗಲೇ ಯಾಕೆ ಮನಸ್ಸು ಮಾಡ್ಕೊಡ್ಬಾರ್ದಾಗಿತ್ತು. ಇವ್ರ ತಲೆಗೆ ಒಳಿಲಿಲ್ಲ ಕಂಡ ಅದು. ಆ ಅಪ್ಪ ಅವನಲ್ಲೋ ಶಿವಪಾರ್ವತಿ ವಲ್ಲಭ ಹೇಳಿದ ಮೇಲೆ ಇವ್ರು ಬುಲ್ಡೇಗ ಅದು ಒಳದಿದ್ದು. ಇನ್ನೊಂದು ಮಾಜವಾದ ವಿಷಯ ಗಮನಿಸಿದ್ಯಾ ನೀನು? ಅಯ್ಯಾ, ನಾನು ಅದೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಬಿಡ್ರೆ. ನನಗೆ ಬೇಕಾದ್ದು ಬದುಕೋಕ್ ಹಣ, ಅದನ್ನ ಹೇಗ್ ಮಾಡೋದು ಅಂತ ಇದ್ದೆ. ಸಾಧ್ಯವಾದಷ್ಟು ಮಾಡಿದೀನಿ, ಈಗ ಪುರುಸೊತ್ತಾಗಿದ್ದೀನಿ. ಅದ್ರ ಬಗ್ಗೆ ಹೇಳಿ ಕೇಳ್ತೀನಿ. ಯಾವುದೇ ಅಧಿಕಾರದಲ್ಲಿದ್ದ ಪಕ್ಷ ಓಟ್ ಕೇಳಕ್ಕೆ ಈ ರೀತಿ ಹಿಂದೆ ಆಗಿತ್ತು ಅಂತಂದ್ರೆ, ಮಹಾಜನಗಳೇ, ನಾವು ನಿಮಗೆ ಇಂತಿಂತ ಮಹಾನ್ ಕೆಲಸಗಳನ್ನ ಹಿಂದೆ ಮಾಡಿದೀವಿ, ಮುಂದೆ ಅದನ್ನ ಮುಂದುವರಿಸುವುದಕ್ಕೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡಕ್ಕೆ ನಮಗೆ ನೀವು ಅವಕಾಶ ಕಲ್ಪಿಸ್ಕೊಡಿ ಅಂತ ಕೈ ಮುಗಿದು ಇನ್ವಂತಿಯಾಗಿ ಕೇಳ್ಕಂತಿದ್ರು. ಈ ಸಲ ಬಾಡ್ಯತಾವು, ತಮಗೆ ಓಟ್ ಕೊಟ್ರೆ ಅಕ್ಕಿ ಫ್ರೀ, ಚಡ್ಡಿ ಫ್ರೀ, ಕಾಚಾ ಫ್ರೀ, ಬಾಡಿ ಫ್ರೀ, ಲಂಗ ಫ್ರೀ ಅಂತ ಇದ್ದದ್ದು ಇಲ್ಲದ್ದು ಥರ್ಡ್ ಕ್ಲಾಸ್ ಆಶ್ವಾಸನೆಗಳನ್ನು ಕೊಟ್ಟು ಗಬ್ಬೆಬ್ಬಿಸ್ಕೊಂಡ್ಬಿಟ್ರು. ಹಂಗಾದ್ರೆ ಇವರು ರೂಲಿಂಗ್ ನಲ್ಲಿದ್ದು ಮಾಡಿದ ಸಾಧನೆ ಏನು? ಇದನ್ನ ಜನಗಳು ಯೋಚನೆ ಮಾಡ್ತಾರೋ ಇಲ್ವೋ? ಅದಕ್ಕೆ ಆವಯ ಮಾಡಿದಲ್ಲ ಯಾರು ಹೇಳು? ಯಾರು? ಆಂಧ್ರದ ಮಾಯಾ ಬಜಾರ್ ಸಿನಿಮಾ ರಾಮಣ್ಣ. 290 ಸೀಟ್ ಬಂತಲ್ಲೋ, ಒಬ್ಬರ ದಡ್ಡತನ ಸ್ವಾರ್ಥ ಇನ್ನೊಬ್ಬರಿಗೆ ವರವಾಗತ್ತೆ ಅನ್ನೋದು ಸುಳ್ಳಲ್ಲ. ಪಾಪ, ನಮ್ಮ ಪಿ ವಿ ಎನ್ ಅವರು ಬೆಂಗಳೂರಿಗೆ ಬಂದಿದ್ದಾಗ ಹೇಳಿದ್ರು, ನಮ್ಮ ಪಕ್ಷಕ್ಕೆ ಜನ ಓಟ್ ಹಾಕೋದು, ಈ ಸಲನು ನಾವೇ ಪ್ರಚಂಡ ಬಹುಮತದಿಂದ ಆಯ್ಕೆ ಆಗ್ತೀವಿ ಅಂತ. ಪೇಪರ್ನವ್ರ ಹತ್ರ ಒಂದು ಡೈಲಾಗ್ ಬೇರೆ ಹೊಡೆದು ಹೋದ್ರು. ಡೈಲಾಗ್ ಬೇರೆ ಹೊಡಿತಾರ ಅವರು? ಡೆಲ್ಲಿನಾಗೆ ಒಬ್ಬ ಕವಿ, ಕರ್ನಾಟಕದ ಒಬ್ಬ ಕವಿ ಏನು ಅಂತ ಹೇಳಿದ್ರು. ಅವ್ರು ಹೇಳಿದ್ದೇನಂದ್ರೆ, ಪತ್ರಕರ್ತರು ಕೇಳಿದ್ರಂತೆ, ಸ್ವಾಮಿಯರ, ಈ ಸಲ ಕರ್ನಾಟಕದಲ್ಲಿ ದಳಕ್ಕೆ ಸ್ಪಷ್ಟ ಬಹುಮತ ಬರೋ ಚಾನ್ಸ್ ಇದೆ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ. ಅದಕ್ಕವರು ಊಟ ಮಾಡಲು ಹೋಗೋದಕ್ಕೆ ಮುಂಚೆನೆ ಅದರ ರುಚಿ ಬಗ್ಗೆ ಮಾತಾಡಬಾರದು ಅಂತ ಹೇಳಿದ್ರಂತೆ. ಈಗ ಅವ್ರಿಗೆ ಗೊತ್ತಾಗೈತೆ, ಮುಖ್ಯಮಂತ್ರಿ ಮಹಾಶಯರು ಕೂಡಿ 5 ವರ್ಷದಲ್ಲಿ ಎಂತ ಅಡಿಗೆ ತಯಾರು ಮಾಡಿದ್ದು ಅಂತ. ಅಲ್ಲ ಕಣ್ಣ, 3.5 ಜನ ಅಡಿಗೆ ಪಟ್ರು ಅಡಿಗೆ ತಯಾರ ಮಾಡೋಕ್ಕೋಗಿ ಗಬ್ಬೆದ್ದೋತು. ಒಬ್ಬ ಭಟ್ಟ ಆದ್ರೆ ತಾನೇ ಅಲ್ಲ ಟೇಸ್ಟ್ ಇರೋದು, ಯಾವ್ಯಾವದಕ್ಕೆ ಎಷ್ಟೆಷ್ಟು ಸಾಮಾನು ಹಾಕ್ಬೇಕು ಅಂತ. 3.5 ಜನ ಪಟ್ರು ಒಂದು ಸಾಂಬಾರು ಮಾಡಕ್ಕೆ ಹೋಗಿ ಅವನು ಉಪ್ಪು ಹಾಕಿ, ಇವನ್ ಖಾರ ಹಾಕಿ, ಅವನು ಹುಳಿ ಎಂಡಿ, ಶಿವ ಶಿವ, ಗಬ್ಬೆದ್ದೋತು ಸಾಂಬಾರು. ಆದ್ರೆ ಒಂದು ಮಾತಂತೂ ನಿಜ ಕಂಡ್ಲ ಕತ್ರಿ, ಈ ಸಲ ನಮ್ಮ ಕರ್ನಾಟಕದಲ್ಲಿ ಕೈ ಕಾಲ್ ಎತ್ತೋ ಹಾಗಾಗಿದ್ದಕ್ಕೆ ಕಾರಣ No. 1 ಕೊಹ್ಲಿ ಸಾಹೇಬ್ರು, ನಂತರ ಉರ್ದು ಹಗರಣ, ಭದ್ರಾವತಿ ಗಲಾಟೆ, ದಾವಣಗೆರೆ ಗಲಾಟೆ, ಹುಬ್ಬಳ್ಳಿ ಈದ್ಗಾ ಗಲಾಟೆ, ಬೆಂಗಳೂರು ಗೋಳೇಬಾರ್, ಎಕ್ಸ್ಟ್ರಾ ಎಕ್ಸ್ಟ್ರಾ. ಕೊನೆಗೂ ಫಸ್ಟ್ ಬೆಂಚಿನಲ್ಲಿರೋ ಬುದ್ಧಿವಂತರು ಅನ್ನಿಸ್ಕೊಂಡರು, ಲಾಸ್ಟ್ ಬೆಂಚಿನಲ್ಲಿರೋ ದಡ್ಡರ ಗುಂಪಿಗೆ ಸೇರ್ದಂಗಾಯ್ತು. ಏನಂತೀಯ? 100 ಸತ್ಯ ಅಂತೀನಿ. ಹೌದು, ನೀನೀಗ ಎಲ್ಲಿ ಹೊಂಟಿದೀಯಾ? ವಾ, ನಿಮಗೆ ವಿಷಯನೇ ಗೊತ್ತಿಲ್ಲ ಅನ್ನಿ. ನಾನೀಗ ಕಾದಂಬರಿ ಕವನ ಪ್ರಕಟಣೆ ಮಾಡೋ ಪ್ರಕಾಶ ಸಂಸ್ಥೆ ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದು ಕ್ಯಾಸೆಟ್ ಅಂಗಡಿನೂ ತೆರೀಬೇಕು ಅಂತ ಇದ್ದೀನಿ. ಅದೇನಲ್ಲ ಹೊಸ ಯೋಜನೆ. ಗೊತ್ತಾಯ್ತು ಬಿಡು, ನನ್ನ ಮಗ ನಿನಗೆ ಕತ್ರಿ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ್ಯ ಆಯ್ತು ಕಣ್ಲ. ನಿನ್ನ ಅಕ್ಕನ್? ಏ ಸ್ವಾಮಿ, ಆ ಅಕ್ಕನ್ ಅಕ್ಕನ್ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ರಿ. ಯಾಕಲ, ನನಗೆ ಮಾರ್ಕೆಟಿಂಗ್ ಬಿಸಿನೆಸ್ ಇರೋದೇ ಅದರಲ್ಲೇ ಅಲ್ವೇನ್ಲ. ನಿನ್ನ ಅಕ್ಕನ್ ಅದನ್ನ ಇಂಗ್ಲಿಷ್ನಾಗ ಹೇಳಕ್ ಹೋದೆ ಸಿಸ್ಟರ್ ಅಂತ ಜನಗಳಿಗೆ ಇಡಿಸ್ಲಿಲ್ಲ. ಸಾರ್, ನಿನ್ನ ಅಕ್ಕನ್ ಅಂದ್ರೆ ನಮ್ ಕಿವಿಗೆ ಸಂತೋಷ ಆಯ್ತದೆ. ನಿನ್ನ ಅಕ್ಕನ್ ಅಂತ ನೀವು ಶುರು ಮಾಡಿದ್ರೆ ಮುಂದಿನ ವರ್ಷ ಪದ್ಮಶ್ರೀ ಕೊಡ್ತಾರೆ ನಿಮಗೆ, ಅದಕ್ಕೆ ಅದನ್ನ ಬುಳಸ್ಕೊಂಡಿದ್ದೀನಿ ನಿನ್ನ ಅಕ್ಕನ್. ಮೊನ್ನೆ ಒಬ್ಬ ಹುಡುಗ ನಿಮ್ ಬಗ್ಗೆ ಒಂದು ಜೋಕ್ ಹೇಳ್ತಿದ್ದ, ಗೊತ್ತಾ? ನನ್ ಮೇಲೆ ಜೋಕ? ನನಗ್ ಗೊತ್ತಿಲ್ಲದೆ ನಾನು ಅಷ್ಟು ದೊಡ್ಡ ಮನಸ್ಸು ಆಗೋಗ್ಬಿಟ್ಟಿದ್ದೀನಿ ಅಲ್ಲ. ನಿನ್ನ ಪಿಂಡ ಅದೇನ್ ಬೋಳ, ಯಾವ್ಲ ಜೋಕು ನಿನ್ನ ಅಕ್ಕನ್? ಒಂದ್ ಸಾರಿ ಏನಾಯ್ತಂತೆ, ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬಂದಿದ್ರಂತೆ. ಯಾವ ಹುಡುಗರನ್ನ ಮಾತಾಡಿಸಿದ್ರು, ಯಾವ ಜಾಗಕ್ಕೆ ಹೋದ್ರು, ಎಲ್ಲರೂ ಮಾತಿನ ಕೊನೆಯಲ್ಲಿ ನಿನ್ನಕ್ಕನ್ ನಿನ್ನಕ್ಕನ್ ಅನ್ನೋದನ್ನೇ ಸೇರಿಸ್ಕೊಂಡು ಮಾತಾಡ್ತಿದ್ರಂತೆ. ಇದನ್ನ ಕೇಳಿ ಬೇಜಾರಾಗಿ ಅವರು ಸತ್ಯಲೋಕಕ್ಕೆ ಇಮ್ಮಿಡಿಯೇಟ್ ಆಗಿ ಫ್ಲೈಟ್ ಹತ್ತು ಹೋದ್ರಂತೆ. ಹೋಗುವಾಗ ದಾರಿಲಿ ಒಬ್ಬ ಗಂಧರ್ವ ಕ್ಯಾಸೆಟ್ ಕೇಳ್ತಾ ಬರ್ತಿದ್ನಂತೆ. ಅವನ ಹತ್ರ ನಾರದು ಹೋಗಿ, ಅಯ್ಯ ಗಂಧರ್ವ, ಭೂಲೋಕ ಎಷ್ಟು ಕೆಟ್ಟ ಹೋಗಿದೆ ಅಂದ್ರೆ ಯಾರ ಬಾಯಲ್ಲಿ ಕೇಳಲಿ ನಿನ್ನಕ್ಕನ್ ನಿಮ್ಮವನ್ ನಿನ್ನಜ್ಜಿನ್ ಅನ್ನೋ ಮಾತೆ ಅಂದ್ರಂತೆ.
ಅದಕ್ಕೆ ಆ ಗಂಧರ್ವ ಏನಂದ ಗೊತ್ತೆ? ನಿನ್ನಕ್ಕನ್ ಏನಂದ ಹೇಳ? ಅಯ್ಯೋ ನಾರದ ಮಹರ್ಷಿಗಳೇ, ನಾನು ಜನಗಳನ್ನ ತಿದ್ದೋಕೆ ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಅವರು ನನ್ನ ಮಾತನ್ನ ಕೇಳಲಿಲ್ಲ. ನಿನ್ನಕ್ಕನ್ ಅಂದ್ರಂತೆ ಅವ್ರಕ್ಕನ್. ಈಗ ನಾನು ಒಂಥರ ಕಲಿಯುಗದ ನಾರದ ಮಹರ್ಷಿ ಇದ್ದಂಗೆ ಕಂಡ. ಹಾಗೆ ಅವರು ನಾರಾಯಣ ನಾರಾಯಣ ಅಂದಂಗೆ ನಾನು ನಿನ್ನಕ್ಕನ್ ನಿಮ್ಮವನ್ ಅಂತೀನಿ. ನೋಡ್ಲ, ಈಗ ಮಹಾಜನಗಳು ನಾರಾಯಣ ನಾರಾಯಣ ಅಂದ್ರೆ ಬಗ್ಗಕ್ಕೆಲ್ಲ ಕಂಡ್ಲ. ಮತ್ತೆ ಏ ಮಗ, ನೀನ್ ಒದಿ ತಿನ್ ಸೋಳ ಮಗ ನೆನ್ಬಿಡ್ತಾರೆ. ಅದನ್ನೇ ನಿನ್ನಕ್ಕನ್ ನಿಮ್ಮವನ್ ಅಂದ್ರೆ ತಡೆಪ್ಪ, ಸಮಾಧಾನ ಮಾಡ್ಕೊಳ್ಳೋಣ. ಯಾಕಣ್ಣ ಇಷ್ಟಿಟ್ಟಾದೆ? ಏ ಒಂದ್ 500 ರೂಪಾಯಿ ಕೊಟ್ಟು ಕಳ್ಸ ಅಣ್ಣವ್ರಿಗೆ ಅಂತಾರೆ ಗೊತ್ತಲ್ಲ. ನೋಡಿದ್ಯಲ್ಲ ಕತ್ರಿ, ಈ ಬಡ್ಡೆ ತಾವು ಕಟ್ಟಿರೋ ಕಥೆನಾ? ಬರೇ ನಾನ್ ಅಕ್ಕನ್ ಅಮ್ಮನ್ ಅನ್ನೋದನ್ನ ಮಾತ್ರ ಇವ್ರು ಕಲ್ತವ್ರೆ. ಇವ್ರ ಅದ್ರಲ್ಲಿರೋ ದೇಶದ ಬಗ್ಗೆ, ರಾಜಕೀಯದ ಬಗ್ಗೆ, ಸಮಾಜ ಸುಧಾರಣೆ ಬಗ್ಗೆ ಎಷ್ಟು ಬಡ್ಕೋತೀನಿ ಅದ ಅವ್ರ ಕಿವಿಗೆ ಬೀಳಕ್ಕಿಲ್ಲ. ಬರೀ ನಿನ್ನ ಅಕ್ಕನ್ ಅನ್ನೋದ್ ಬೀಳುತ್ತೆ ಅಂದ್ರೆ ನಾನಾರ ಏನ್ ಮಾಡ್ಲಿ? ಅಕ್ಕನ್ ಮಾರ್ಕೆಟ್ ಬಹಳ ಆಗೈತೆ ಕಣ್ಣ. ಲೋಕೋ ಭಿನ್ನ ರುಚಿ ಅಂತ ಗಾದೆ ಮಾತೆ ಇಲ್ವೇನ್ಲ? ಎಲ್ರಿಗೂ ಬೇಕಾದಂಗ್ ನಡ್ಕೊಳ್ಳಕ್ಕೆ ಯಾರು ಆಯ್ತಾ ಇದೆ ಹೇಳು? ಜನ ಮೆಚ್ಚಕ್ಕೆ ಜನಾರ್ದನ ಕೈಲಿ ಆಗಿಲ್ಲ ಅಂದಾಗ ಜನ ಮೆಚ್ಚಿಕೆ ಈ ನನ್ನ ಮಗ ಕಂತ್ರಿ ನನ್ನ ಮಗ ನನ್ನ ನಿನ್ನಿಂದ ಸಾಧ್ಯ ಆಯ್ತದೆ ಅಲ್ಲ. ನಮ್ಮ ಕರ್ತವ್ಯ ನಾವು ನಿಯತ್ತಾಗಿ ಮಾಡ್ತಾ ಹೋಗೋದು. ಫಲ ಪ್ರತಿಫಲ ಅದೃಷ್ಟ ಅದರಿಷ್ಟ. ನನ್ನ ದೃಷ್ಟಿಲಿ ನಾನು ಇಷ್ಟ ಪಡೋದು ಏನು ಅಂತಂದ್ರೆ, ಗಂಡನ ಮಗ್ಲಾಗಿ ಮಲಗಿ ಪತಿವ್ರತೆ ಅಂತ ಸೋಗ ಹಾಕೊಂಡು ಇನ್ನೊಬ್ಬನ ಕನಸು ಕಾಣೋಳಿಗಿಂತಲೂ ಇನ್ನೊಬ್ಬನ ಮಗ್ಲ ಕಷ್ಟವಾಗಿ ಮಲಗಿ ಗಂಡನ ಕನಸು ಕಾಣೋದು ಬೆಟರ್. ನಿಮ್ ಮಾತು ನನಗೆ ಅರ್ಥ ಆಗ್ಲಿಲ್ಲಪ್ಪ. ನಿನಗೆಲ್ಲಿ ಅರ್ಥವಾಗುತ್ತೋ ನಿನ್ನ ಅಕ್ಕನ್ ಬಿಡಿಸಿ ಹೇಳ್ತೀನಿ ಕೇಳು. ನನ್ನ ಮಾತು ಹೊರಟಾಗಿದ್ರು ನಮ್ಮ ಉದ್ದೇಶ ತಿಳಿಸ್ಬೇಕು ಅನ್ಕೊಂಡಿರೋ ವಿಷಯ ಶುದ್ಧ, ಅದನ್ನ ಮೊದಲು ತಿಳ್ಕೊ. ಒಳ್ಳೆ ಮಾತಾಡ್ತಾ ಒಳ್ಳೆ ಮಾತಾಡ್ತಾ ಮನೆ ಹಾಳು ಮಾಡೋ ರೀತಿ ನಂದಲ್ಲ, ಅದು ನಮ್ಮ ವಂಶಕ್ಕೆ ಬಂದಿಲ್ಲ. ಮಾತು ಒಳ್ಟು ಮನಸ್ಸು ಮೃದು ನಿನ್ನ ಅಕ್ಕನ್. ಅದಕ್ಕೆ ರೀ, ನಾನು ಎಷ್ಟೇ ಬೆಳೆದು ದೊಡ್ಡವನಾದ್ರೂ ನಿಮ್ ಹತ್ರ ನಾನು ಬಿಸ್ ಸಾಯ್ತಾ ಇರೋದು. ಸೀನಿಯರ್ ನೀವು, ನೀವು ನೀವೇ ನಾನೇ. ಅದಿರ್ಲಿ, ಕ್ಯಾಸೆಟ್ ಅಂಗಡಿ ಪುಸ್ತಕ ಪ್ರಕಾಶನ ಸಂಸ್ಥೆ ಯಾಕೆ ತೆಗೆದೆ? ನನ್ಗನ್ನಿಸ್ತದೆ ನಿನ್ನ ಅಕ್ಕನ್ ಕೋಟಾ ನೋಟ್ ಏನಾರು ಶುರು ಮಾಡಿದೀಯಾ ನೀನು ಅಂತ. ಅಯ್ಯ ಅಷ್ಟು ದಟ್ರೇನ್ರಿ ನೀವು, ನಿಮಗ್ ತಿಳಿಲಾರದ್ದು ಹೊಳಿಲಾರದ್ದು ಯಾವ್ದಿದೆ ಹೇಳಿ. ಸೋಮ್ಕೆ ಕೇಳ್ದೆ ಕಣ್ಣ, ನಿನ್ನ ಅಕ್ಕನ್ ಹೆಂಗು ನಮ್ಮ ಮಾಜಿ ಕರಾವಳಿ ಮುಖ್ಯಮಂತ್ರಿಗಳು ಕೊಹ್ಲಿಯವರು ಕವಿತೆ ಗೀತೆ ಕೆರಿತಿರ್ತಾರೆ ಗೊತ್ತೇನ್ಲ? ಕ್ಯಾರಿಯೋದಲ್ರಿ ಅದು ಬರೆಯೋದು. ಓಹೋ, ನಾನು ಕಾಗದದ ಮೇಲೆ ಬರೆಯೋದನ್ನೇ ಕೆರಿಯೋದು. ನಮ್ಮ ಪದ್ಧತಿ ನಿಂಗೆ ಗೊತ್ತಲ್ಲಪ್ಪ, ನಮ್ಮ ಕೆರ್ತನೆ ವಿನ ಬರ್ತಾ ಅಲ್ಲ ನಮ್ದು. ನನ್ನ ಮಗನೇ, ಖ್ಯಾತ ಬರಹಗಾರ ವಿಡಂಬನೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕರ್ನಾಟಕದ ಬಳ್ಳಾರಿ ಬೀಚಿ ಮಹಾಶಯ ನಾನು ತೋಚಿದ್ದು ಗೀಚೋದು ಅಂತಿದ್ರು. ಸುಮ್ಮನೆ ಮುಚ್ಕೊಂಡು ಕೇಳ ನೀನ್ ಅಕ್ಕನ್. ಸತಿ ಅಂತ ಹೇಳ್ರಿ ಅತ್ತಗ. ಮಾಮು ಮಂತ್ರಿಗಳು ಸ್ಥಾನದಲ್ಲಿ ಇದ್ದಾಗಲೇ ಅವ್ರಿಗೆ ತಲೆ ಕೆರ್ಕೊಳ್ಳೋಕ್ಕೂ ಟೈಮ್ ಇಲ್ಲದೆ ಇದ್ರು ಕವಿತೆ ಕೊರಿತಾ ಇದ್ರು. ಅಂದ್ಮೇಲೆ ಈಗ ಫುಲ್ಲು ರಸ್ಟಿಂಗ್ ಟೈಮ್ನಾಗ ಅವರೇ ಅದೆಷ್ಟು ಕಾದಂಬರಿ ಕವಿತೆ ಸಿನಿಮಾ ಕತೆ ಕೆರಿತಾರೋ ಕೆರೀಲಿ, ಆ ಬ್ರಾಹ್ಮನಿಗೆ ಗೊತ್ತು. ಅದೇನೇ ಇದ್ರು ಪವರ್ನಾಗಿದ್ದಾಗ ಅವರು ಪುಸ್ತಕನ ಬಿಡುಗಡೆ ಮಾಡಿದ್ರೆ ನಿನ್ನ ಅಕ್ಕನ್ ನಿನಗೊಂದಿಷ್ಟು ಹಣನಾರ ಸಿಕ್ತಿತ್ತು. ಇನ್ನು ನಮ್ಮ ಸಿಂಗಾರಪ್ಪನವ್ರ ವಿಷಯ, ಮೊದ್ಲಿಂದಲೂ ಹಿಂದೂಸ್ತಾನಿ ಸಂಗೀತದ ಹುಚ್ಚು. ಕರ್ನಾಟಕದಲ್ಲಿ ಕಾವೇರಿ ಗಲಾಟೆ ಇದ್ದು ಊರು ಉರಿದೋಗ್ತಾ ಇದ್ರು, ಅವ್ರು ಆರಾಮಾಗಿ ಸಂಗೀತ ಕೇಳ್ತಾ ಇದ್ರು, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಳ್ತಿದ್ರು. ಈಗ ಲೇಟೆಸ್ಟ್ ಆಗಿ ಆಡೋದಕ್ಕೂ ಶುರು ಹಚ್ಕೊಂಡವ್ರೆ ಕಂಡ. ಹಿಂಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯನ್ ಮಾರ್ಕೆಟ್ ಕಡಿಮೆ ಆಯ್ತಾಯ್ತಂತೆ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಡೋದನ್ಬಿಟ್ಟು ಸಿನಿಮಾದಲ್ಲಿ ಪಾರ್ಟ್ ಮಾಡೋ ಶುರು ಮಾಡ್ಬಿಟ್ಟವನೆ. ಯಾಕೆಂದ್ರೆ ಸುಬ್ರಹ್ಮಣ್ಯಂ ರಾಗಕ್ಕಿಂತ ಸಿಂಗಾರಪ್ಪನ ರಾಗ ಕರ್ನಾಟಕದಾದ್ಯಂತ ಹಬ್ಬಿಬಿಟ್ಟೈತಂತೆ ಕಂಡ. ಹಿಂಗಾಗಿ ಅವ್ರ ಕ್ಯಾಸೆಟ್ಗಳು ಕಡಲೆಕಾಯಿ ಖರ್ಚಾದಂಗೆ ಖರ್ಚಾಗ್ತಾ ಐತೆ. ಅವರೇನು ಪಾರ್ಟಿಗೆ ಫ್ರೀ ಕೊಟ್ಟವರು, ದುಡ್ಡು ಕೊಟ್ಟು ಜನ ತಗೊಂಡವರೋ ನಮಗಂತೂ ಗೊತ್ತಿಲ್ಲ. ಅಂತೂ ಎಲ್ಲರ ಮನಲ್ಲೂ ಕ್ಯಾಸೆಟ್ ಅವೆ ಕಂಡ. ಹ್ಞೂ, ಅಂಗಡಿ ಪ್ರಾರಂಭ ಮಾಡಬೇಕು ಅಂತ ಮಾಡಿದಿ, ನಿನ್ನ ಅಕ್ಕ ಮಾಡ್ಲ. ಇದೇ ಅಲ್ವೇ ಅಲ್ಲ ನಿನ್ನ ಕಳ್ಳಾಟ ಲೇನ ಮಗನೇ? ನೀನು ಏನೇನು ಮಾಡ್ತಿ ಎಲ್ಲ ನಂಗೆ ಗೊತ್ತಾಯ್ತದೆ ಕಣ್ಲ. ಇದೇ ಅಲ್ವೇ ಅಲ್ಲ ನಿನ್ನ ಕಳ್ಳಾಟ ಲೇ? ನಿನ್ನ ಗುರು ನಾನು, ಶಿಷ್ಯ ಯಾವ ದಾರಿಲಿ ಹೋಯ್ತಾವನೆ ಅವನ ಉದ್ದೇಶ ಏನು ಅಂತ ನನಗೆ ಗೊತ್ತಾಗಕ್ಕಿಲ್ವಾ? ಏನ ಹೇಳ ನಿನ್ನ ಅಕ್ಕನ್? ಏನ ಈ ದಾರಿಲಿ ಬದುಕಬಹುದು ಅಂತ ಯೋಚನೆ ಮಾಡಿದೆ, ತಪ್ಪೇನು? ತಪ್ಪು ಅಂತಲ್ಲ,
ಮನುಷ್ಯರ ದೌರ್ಬಲ್ಯ ಸೋಲು ಸೋಕಿ ಇವುಗಳನ್ನ ಕ್ಯಾಶ್ ಮಾಡ್ಕೊಳ್ಳೋದು ಎಲ್ರಿಗೂ ಬರೋ ಬುದ್ಧಿ ಅಲ್ಲ, ಅದು ಕೆಲವರಿಗೆ ಬರೋ ಬುದ್ಧಿ. ಈಗ ನೋಡಪ್ಪ, ಯಾರಾದರೂ ದೊಡ್ಡವರು ಸತ್ರೆ ಪೇಪರ್ನವರು ಕ್ಯಾಶ್ ಮಾಡ್ಕೊತಾರೆ, ಸಿನಿಮಾ ಸ್ಟಾರ್ಗಳು ಗೊಟಕ್ ಅಂದ್ರೆ ಶ್ರದ್ಧಾಂಜಲಿ ಅಂತ ಸಂಘ ಸಂಸ್ಥೆಯವರು ಕ್ಯಾಸೆಟ್ ಕಂಪನಿಯವರು ಕ್ಯಾಶ್ ಮಾಡ್ಕೊತಾರೆ. ಇದರಲ್ಲಿ ನಿಂದೇನ್ ತಪ್ಪಿದೆ? ಬದುಕೋದಕ್ಕೆ ದಾರಿ ಬೇಕು, ಅದ್ ಯಾರಿಗೆ ತೊಂದರೆ ಆಗದೆ ಇದ್ರು ಸಾಕು ಅಂದಾಗ ನೀ ತುಳಿದ ದಾರಿನೇ ಸರಿ ದಾರಿ. ಬಿಡ್ಲ ರೀ, ವೀರಪ್ಪನ್ನು ಶರಣಾಗ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ರಿ. ಶರಣಾಗ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಆದ್ರೆ ಅವನ ಷರತ್ತುಗಳು ಹೆಂಗೈತೆ? ರಾಷ್ಟ್ರಪತಿಗಳೇ ಸ್ವಲಿಖಿತ ಪತ್ರ ಕೊಡಬೇಕು, ವೀರಪ್ಪನನ್ನು ಆತನ ಕಡೆಯವರನ್ನು ಏನು ಮಾಡುವುದಿಲ್ಲ ಅಂತ ಬರ್ಕೊಟ್ರೆ ಅವನ್ನ ಕಿಡ್ನಾಪ್ ಮಾಡಿದವ್ರನ್ನ ಬಿಟ್ಟು ಶರಣಾಗ್ತೀನಿ ಅಂತ ಹೇಳವನೇ. ಹಾಗೆ ಸರಿ ಸರಿ, ಇದೇ ರೀತಿ ಒಬ್ಬೊಬ್ಬರನ್ನ ಬಿಡ್ತಾ ಹೋದ್ರೆ ಪ್ರತಿಯೊಬ್ಬರು ಕೇಳೇ ಕೇಳ್ತಾರಪ್ಪ. ಅಯ್ಯ ನೀ ನಾಕನ್, ಆ ವೀರಪ್ಪ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಕಣ್ಲ. ಈ ಮನುಷ್ಯ ಅವನ ರಂಗದಲ್ಲಿ ಸಾಧನೆ ತೋರಿಸಿದಾನೆ. ಯಾರೇ ಆಗ್ಲಿ ಅಸಾಧಾರಣ ಸಾಧನೆಯನ್ನ ಅವರವರ ರಂಗದಲ್ಲಿ ತೋರಿಸಿದ್ರೆ ಅವರವರನ್ನ ಗೌರವಿಸಬೇಕು. ನಮ್ಮ ವೀರಪ್ಪಣ್ಣ ರಾಜಕೀಯ ಮುಖಂಡರಿಗೆ, ಪೊಲೀಸ್ ಇಲಾಖೆಗೆ, ಎರಡೂ ಸರ್ಕಾರಕ್ಕೆ ಸವಾಲೊಡ್ಡಿ ನಿಂತಿದ್ದಾನೆ. ಅಂದಮೇಲೆ ಕಡಿಮೆ ಸವಾಲೇನಲ್ಲ ಅದು. ಅದಕ್ಕೆ ನಾನು ಶರಣಾಗಬೇಕು ಅಂದ್ರೆ ನನ್ನ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ತಾನು ಮಾಡಿರುವ ಸಾಧನೆಗಳನ್ನ ಗಮನಿಸಿ ನನಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು. ನಾನು ಭಾರತ ರತ್ನ ಪ್ರಶಸ್ತಿ ಸ್ವೀಕಾರ ಮಾಡುವಾಗಲೇ ಮಹಾಜನಗಳಿಗೆ ಸರ್ಕಾರಕ್ಕೆ ದರ್ಶನ ಕೊಡ್ತೀನಿ, ಅಲ್ಲಿಗಂಟ ಕೊಡಕ್ಕಿಲ್ಲ ಅಂತ ಹೇಳವನೆ. ಅದ್ರ ಅರ್ಥ ಅಂತರಾರ್ಥ ನಿನಗೇನ್ ಗೊತ್ತು ನನ್ನ ಮಗನೇ? ರಾಷ್ಟ್ರಪತಿಯವರ ಸ್ವಲಿಖಿತ ಪತ್ರ ಬೇಕು ಅಂದ್ರೆ ಅವನ್ನ ಅರೆಸ್ಟ್ ಮಾಡಕ್ ಆಗಾಕಿಲ್ಲ ನಿನ್ನ ಅಕ್ಕನ್. ವಾ ಹೀಗೆ ವಾ 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 ವಾ, ಬುಲ್ಘಾಟಿ ಕಣ್ರಿ ಆ ನನ್ ಮಗ. ನನ್ನ ಮಗ? ನನ್ನ ಮಗನೇ? ನಮ್ಮ ವೀರಪ್ಪಣ್ಣಿಂಗೆ ನೀನು ನನ್ನ ಮಗ ಅಂತ ಹಗುರವಾಗಿ ಏಕ್ ವಚನದಲ್ಲಿ ಮಾತಾಡಿದ್ಯಾ? ನನ್ನ ಮಗ ಅಂದ ವಿಷಯ ಏನಾರು ಅವನಿಗೆ ವೈರ್ಲೆಸ್ ಅಲ್ಲಿ ಗೊತ್ತಾಗಿಬಿಟ್ರೆ ನನ್ನ ಮಗನೇ ನಿನ್ನ ನಾಗಮಂಡಲದಲ್ಲಿದ್ರು ಎತ್ಕೊಂಬಂದು ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ್ತಾನೆ. ವಾ ವಾ ಆ ನೀನ್ ಅಕ್ಕನ್ ವಾ ಅಂತ ಬಾಯ್ಬಿಟ್ ನಿಂತ ಮಗ. ಯಥಾ ಯಥಾ ನಿನ್ನ ಟ್ಯಾಂಟ ನನ್ನ ಮಗನೇ. ನಿನ್ನ ಕಾರ್ ಎತ್ತ ಕಾರ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಪಡ್ಕೊಂಡ್ರು ಎಲ್ರ ಅನಿಸಿಕೆ ಸುಳ್ಳಾಗೋಯ್ತು. ಅದರಲ್ಲಿ ನಿನ್ನ ಕಾರಿನ ಚಕ್ರಕ್ಕೆ ಒಂದೊಂದು ಪಾರ್ಟಿ ಹೆಸರು ಬರೆದು ಕಲಬೆರಕೆ ಮಾಡಿದೀಯಾ, ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಿದ್ಯಾ ಮಗನೇ? ಹೇಗಿಂದೀಗ ಹೋಗಿ ಅದನ್ನು ಅಳಿಸಿ ಪೇಂಟ್ ಹೊಡೆಸು ಮಗನೇ. ಇಲ್ಲ ಅಂದರೆ ನಾಳೆ ಯಾವನಾರೋ ಬೆಳಕರಿ ಅದರೊಳಗೆ 4 ಲೀಟ್ರ್ ಸೀಮೆಎಣ್ಣೆ ತಂದು ನಿನ್ನ ಕಾರಿನ ಮೇಲೆ ಹಾಕಿ ಸುಟ್ಟಾಕ್ಬಿಡ್ತಾನೆ. ಅದುವರೆಗೆ ನಾವೆಲ್ಲ ಬದುಕಿರ್ಬೇಕಲ್ಲಪ್ಪ. ನಡಿಲ್ಲ, ಒಂದೆರಡು ದೋಸೆ ಕಾಪಿ ಕೊಡಿಸ್ಬಿಡು. ಏನೇ ಅದು ನಿಂದು? ಏನೇ ಗೋಳು? ಬೆಳಗ್ಗೆಯಿಂದ ಆಫೀಸ್ದಲ್ಲಿ ನಮ್ಮ ಬಾಸ್ ಅನ್ನಿಸ್ಕೊಂಡ ಆ ಅಪ್ಪನ ಕಾಟ, ಇಲ್ಲಿ ಬಂದ್ರೆ ನಿಮ್ಮಮ್ಮ ನಿನ್ ಕಾಟ, ಅದ್ ಏನ್ ಹೇಳ್ಬೇಕು ಅಂತ ಹೇಳ ನಿನ್ನ ಅಕ್ಕನ್. ರೀ ಏನ್ರಿ ಅದು ಮಾತಿದ್ರೆ ನಮ್ಮ ಅಕ್ಕನ ಸುದ್ದಿಗೆ ಬರ್ತೀರಾ? ನಮ್ಮ ಅಕ್ಕನ ಹೆಸರು ಯಾಕ್ರಿ ಹೇಳೋದು? ನಾನೇನ್ ಸತ್ತೋಗಿದ್ದೀನ? ಅವಳಿಗೆ 8 ಜನ ಮಕ್ಕಳಿದ್ದಾರೆ, ದುಶ್ಯಾಸ್ತ ಅಂತ ಗಂಡ ಇದ್ದಾನೆ. ಅವಳ ಸುದ್ದಿಗೆ ಏನಾದ್ರು ಹೋಗ್ ನೋಡಿ, ಸರಿಯಾಗಿ ಇಕ್ಕಿಸ್ಕೊಂಡ್ ಬರ್ತೀರಾ? ಸಾಯಿ ಸಾಯ್ತೀನ್ರಿ ಸಾಯ್ತೀನಿ, ಆದ್ರೆ ನಾನೇನಾದ್ರೂ ಸತ್ರೆ ಬಾಯಲ್ಲಿ ಹಾಕೋಕೆ 4 ಕಾಳು ಅಕ್ಕಿನೂ ಗತಿ ಇಲ್ಲ ಈ ಮನೇಲಿ. ಸದ್ಯ ನಮ್ಮ ಮನೇಲಿ ಸಾಯವಂತ ಜೀವ ಯಾವುದು ಇಲ್ಲ. ಸತ್ರೆ ನಾನ್ ಸಾಯ್ಬೇಕು, ನನಗ್ ಸಾಯಕ್ಕೆ ಈ ವರ್ಷ ಪುರ್ಸೋತಿಲ್ಲ. ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ. ಅದೇನಿದ್ರು ನಿಮ್ಮಮ್ಮ ನಮ್ಮತ್ತೆ ಯೋಚನೆ ಮಾಡ್ಬೇಕಾದ ವಿಷಯ. ಅಲ್ಲೇ ತಿಂಗಳ ಕೊನೆಯಲ್ಲಿ ನಮ್ಮಂತ ಸರ್ಕಾರಿ ನೌಕರಿಯಲ್ಲಿರೋರ್ಗೆ ಮನೇಲಿ ಅಕ್ಕಿ ಇರುತ್ತಾ ಹೇಳು? ಅಂತದ್ರಲ್ಲಿ 4 ಅಕ್ಕಿ ಕಾಳು ಇಲ್ಲ ಅಂತ ಪ್ರಚಾರ ಭಾಷಣ ಮಾಡ್ತಾ ಇದೆಯಲ್ಲ. ಬೆಳಗ್ಗೆ ನೀನು ಖಾಲಿ ಟಿಫನ್ ಕ್ಯಾರಿಯರ್ ನನ್ನ ಕೈ ಕೊಟ್ಟಾಗಲೇ ಗೊತ್ತಾಯ್ತು ಮನೇಲಿ ಅಕ್ಕಿ ಇಲ್ಲ ಅಂತ. ಅಯ್ಯೋ ಆ ಟಿಫನ್ ಕ್ಯಾರಿಯರ್ ಇಲ್ರಿ, ಅದನ್ನು ಆಫೀಸ್ನಲ್ಲಿ ಮರ್ತು ಬಂದ್ಬಿಟ್ರ? ಅಯ್ಯೋ ಸರ್ ಹೋಯ್ತು. ಇನ್ಯಾಕೆ ಬೇಕು ಅದು? ತಿಂಗಳ 30 ದಿನಾನು ಅದನ್ನ ಲಡಕ್ ಲಡಕ್ ಅಂತ ಅಲ್ಲಾಡಿಸ್ಕೊಂಡು ಹೋಗೋದು ಬರೋದು ನನಗೂ ಸಾಕಾಗೋಯ್ತು. ಅದಕ್ಕೆ ಇದ್ರ ಸವಾಸನೆ ಬೇಡ ಅಂತ ಮಾರಿ ಚಿಕ್ಕಿ ಬಾಳೆ ಅಂತ ತಿನ್ಕೊಂಡ್ ಬಂದ್ಬಿಟ್ಟೆ. ಅಯ್ಯೋ 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 ಅಯ್ಯೋ, ನಿಮ್ಗೇನ್ರಿ ಬಂದಿರೋದು? ನಮ್ಮಮ್ಮನ ಮನೆ ಆಸ್ತಿ ಅಂತ ಇದ್ದಿದ್ದು ಅದು ಒಂದೇ, ಅದನ್ನು ಮಾರಿ ನುಂಗಿ ನೀರ್ ಕುಡ್ದು ಬಂದ್ಬಿಟ್ರಲ್ಲ ರೀ. ಇನ್ನು ನಾನೊಬ್ಳು ಇದೀನಲ್ಲ, ನನ್ನ ಮಾರ್ಬಿಡಿ, ನನ್ನ ಮಾತ್ರ ಯಾಕೆ ಇಟ್ಕೊಂಡು ಅಲ್ಲಾಡ್ತಾ ಇದ್ದೀರಿ?
ಅದನ್ನು ಮಾಡಬಹುದಿತ್ತು, ಆದ್ರೆ ನಿನಗೆ ವಯಸ್ಸಾಗೋಯ್ತು. ಯಾವ ನನ್ನ ಮಗ ತಗತಾನೆ ನಿನ್ನ, ನಾನೇ ತಗೊಳಕ್ ತಯಾರಿಲ್ಲ. ನೀನ್ ಏನನ್ರಿ, ನನಗ್ ವಯಸ್ಸಾಯ್ತಾ ರೀ? ನನ್ನ ವಯಸ್ಸು ಎಷ್ಟು ಗೊತ್ತಾ? ಈ ಡಿಸೆಂಬರ್ 29ಕ್ಕೆ 30 ತುಂಬೆ 31ಕ್ಕೆ ಬೀಳತ್ತೆ. ಲೇ, ಯಾವನ ಹತ್ರ ಅಳಿತೀಯ ನೀನು? ನಾನು ನಿನ್ನ ಮದುವೆ ಆಗಿ 18 ವರ್ಷ ಆಯ್ತು. ಅವತ್ತಿಂದ 30 ದಾಟಲೇ ಇಲ್ವಲ್ಲೇ ನಿನಗೆ? ನಿನ್ನ ವಯಸ್ಸು ಈ ಸಲ ಯಾಕೋ ದೊಡ್ಡ ಮನಸ್ಸು ಮಾಡಿ 31 ಕಾಲಿಟ್ಬಿಟ್ಟಿದೆ. ಇದೇನು ಅಮ್ಮ ಅವರು ಎಲ್ಲ ಒಂಟಂಗಿದೆ, ಹಳೆ ಸೀರೆನೆ ಒಕ್ಕಂಡು. ಪಕ್ಕದ ಮನೇಲಿ ನಾಮಕರಣ ಶಾಸ್ತ್ರ ಅವ್ರ ಮಗುಗಿದೆ ಅಂತೆ ರೀ, ಅದಕ್ಕೆ ನನ್ ಕರ್ದಿದ್ರು. ನೀವು ಬಂದ ಮೇಲೆ ಹೋಗೋಣ ಅಂತ ಕಾಯ್ತಿದ್ದೆ. ಅದಕ್ಕೆ ನನ್ ಯಾಕೆ ಕಾಯ್ಬೇಕು? ಒಳ್ಳೆ ಚಾನ್ಸ್. ಮೊದಲು ಹೋಗಿ ಮಕ್ಕಳು ಮರಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ನೀನು 3 ದಿನಕ್ಕಾಗುವಷ್ಟು ತಿಂದು ನನಗೂ 1-2 ದಿನಕ್ಕಾಗುವಷ್ಟು ಪಾರ್ಸಲ್ ಮಾಡ್ಕೊಂಡ್ ಬಂದ್ಬಿಡು. ಅಂದಾಗೆ ತಾಂಬೂಲ ಮರಿಬೇಡ, ಜೊತೆಗೆ ಬಾಳೆಹಣ್ಣು ಮರಿಬೇಡ. ರೀ ಸಾಕು, ಸುಮ್ನೆ ಇರ್ರಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಕ್ಕಾರು. ನಾಮಕರಣಕ್ಕೆ ಹೋಗೋವಾಗ ಹಾಗೇ ಹೋಗು ಅಂತೀರಲ್ಲ, ಕೈಯಲ್ಲಿ ಏನಾದ್ರೂ ತಗೊಂಡು ಹೋಗ್ಬೇಡವೆ? ಅದನ್ನೇ ನಾನು ಹೇಳಿದ್ದು. ಮನೇಲಿರೋ 3-4 ಡಬ್ರಿನ್ ತಗೊಂಡೋಗು, ತುಂಬಿಕೊಂಡ್ ಬರೋದಕ್ಕೆ ಅನುಕೂಲ ಆಯ್ತದೆ. ಅಯ್ಯೋ, ನಾನ್ ಹೇಳಿದ್ದು ಆ ಮಗು ಕೈಗೆ ಏನಾದ್ರೂ ಕೊಡ್ಬೇಡ್ವೆ ಅಂತ. ಮಗು ಕೈ ಕೊಡೋದಕ್ಕೆ ಒಂದ್ ಕೆಲಸ ಮಾಡು, ನಮ್ಮ 6ನೇ ಮಗು ಇದೆಯಲ್ಲ ಸಣ್ಣ ಮಗು, ಆ ಮಗುನ ಕೈಯಲ್ಲಿಟ್ಟು ಬಂದ್ಬಿಡು. ಒಂದು ಭಾರನಾದ್ರೂ ಕಳೀತದೆ. ಮಗು ಆಡು ಗೊಂಬೆ ತರ ಸಣ್ಣದಾಗಿ ಮುದ್ದು ಮುದ್ದಾಗೈತೆ. ಆ ಮುದ್ದಾದ ಗೊಂಬೆ ಕೈಲಿ ಈ ಮುದ್ದಾದ ಗೊಂಬೆ ಕೊಟ್ಬಿಡು. ಏನಂದ್ರಿ? ಅದು ಒಂಥರ ಹೊಟ್ಟೆಗೆ ಇಟ್ಟಿಲ್ಲೇ ಸಣ್ಣಗ ಆಡೋ ಬೊಂಬೆ ತರನೇ ಐತಲ್ಲೇ. ಅಯ್ಯೋ ರಾಮ ರಾಮ, ನಾನ್ ಹೋಗಿ ಹೋಗಿ ನಿಮ್ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದನ್ನೇ ನಿಮ್ ಎತ್ತಿಗೆ ಹೇಳ್ತೀಯಲ್ಲ, 4 ಜನ ಕೇಳಂಗ್ ಹೇಳು. ನನಗ್ ಬುದ್ಧಿ ಇದ್ದಿದ್ರೆ ನಮ್ಮನೆ ಅನಾಥ ಆಶ್ರಮ ತರ ಬರೀ ಮಕ್ಕಳಿಂದ ತುಂಬಿರ್ತಿತ್ತೇನೆ. ಏನಂದ್ರಿ, ಈ ಮಕ್ಕಳನ್ನ ಹೆತ್ತದ್ದು ನನ್ ತಪ್ಪ? ಇದಕ್ಕೆಲ್ಲ ಕಾರಣ ನೀವು ಅನ್ನೋದ್ ಮರ್ತು ಬಿಟ್ರೇನು? ಸುಮ್ಮನೆ ಅಂದೆ ಕಣೆ, ಎಳ್ ಕೈ ಸೇರಿದ್ರಲ್ವಾ ಚಪ್ಪಾಳೆ ಆಗೋದು, ಅದಕ್ಕೆ ಯಾಕೆ ಸಿಟ್ಟಾಗ್ತೀಯ? ಹೋಗ್ಲಿ, ಒಂದ್ ಲೋಟ ಕಾಫಿನಾದ್ರೂ ಮಾಡಿಕೊಡು. ಕಾಫಿ ಪುಡಿ ಮುಗ್ದು 1 ವಾರ ಆಯ್ತು, ಸಕ್ಕರೆ ಮುಗ್ದು 15 ದಿವಸ ಆಯ್ತು, 2 ದಿನದಿಂದ ನೀರು ಬರ್ತಿಲ್ಲ. ನೀರಿನ ಬಿಲ್ ಕಟ್ಟೋವರೆಗೂ ನೀರಿಗೂ ಗತಿ ಇಲ್ಲ ಈ ಮನೇಲಿ. ನೀರು ಇಲ್ವಾ? ಹೋಗ್ಲಿ ಬಿಡು. ಈ ಸಲ ನಮ್ಮ ಕರ್ನಾಟಕದ ಮಹಾಜನಗಳು ಜನತಾದಳನ ಗೆಲ್ಸಿ ದೇವೇಗೌಡರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅದು ನಮ್ಮ ನೀರಿನ ನಜೀರ್ ಸಾಹೇಬ್ರಿದ್ದ ಪಕ್ಷ. ಇನ್ನು ಕರ್ನಾಟಕದಲ್ಲಿ ಯಾವುದಕ್ಕೆ ಬರಗಾಲ ಬಂದ್ರೂ ನೀರಿಗೆ ಬರಗಾಲ ಬರಲ್ಲ. ಯಾಕೆಂದ್ರೆ ದೇವೇಗೌಡರು ಅಂದ್ರೆ ನೀರಾವರಿ, ನೀರಾವರಿ ಅಂದ್ರೆ ದೇವೇಗೌಡರು. ಇನ್ನು ಅದಕ್ಕಿಂತ ಇಲ್ಲ, ಆನಂದ ಹೊಟ್ಟೆ ತುಂಬಾ ನೀರು ಕುಡ್ಕೊ ಮನೆ ಕೆಂಬಿಡ್ಬೋದು. ಏನಂತೀ? ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಒಳ್ಳೇದು ಅಂತೀನಿ ಅಲ್ವೇ? ನನಗಿರೋ ಬಂಡವಾಳ ಅಂದ್ರೇನೆ ಬಾಯಿ, ಅದನ್ನೇ ಮುಚ್ಕೋ ಅಂತ ಆರ್ಡರ್ ಮಾಡ್ತಾ ಇದೆಯಲ್ಲ. ಏಯ್, ಈಗ 15 ದಿನಾನಾದ್ರೂ ಒಂದೊತ್ತು ಅನ್ನ ಕಾಣ್ತಿದೀವಿ, ಆಮೇಲೆ ಅದಕ್ಕೂ ಮಣ್ಣು ಬಿದ್ದು ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ಅಯ್ಯೋ, ನೀವೆಲ್ರಿ ನನ್ ಮಾತ್ ಕೇಳ್ತೀರಿ. ಮಣ್ಣು ತಿಂದ್ರು ಸ್ವಂತ ಇಚ್ಛೆಯಿಂದ ತಿಂತೀನಿ ಅನ್ನೋ ಪೈಕಿ ನೀವು ಈ ಬಾಯಿಂದಲೇ ಕೆಟ್ಟಿದ್ ನೀವು. ಇಲ್ಲ ಅಂದ್ರೆ ಇರೋ ಕೆಲ್ಸನ ಗಂಭೀರವಾಗಿ ಉಳಿಸ್ಕೊತಾ ಇದ್ರಿ, ಈಗ ಬೇರೆ ಕೆಲ್ಸ ಹಿಡ್ದಿದಿರಲ್ಲ, ಅದು ಆಗ್ಲೋ ಈಗ್ಲೋ ಅನ್ನೋ ಹಾಗೆ ಗಾಳಿಯಲ್ಲಿ ತೇಲಾಡ್ತಾ ಅಲ್ಲಾಡ್ತಿದೆ. ಇದಾರೆ ನಮ್ಮ ಮನೇಲಿ ಯಜಮಾನ್ರು. ಅಲ್ಲೋಡಿ, ಯಾರೋ ಹುಡ್ಕೊಂಡ್ ಬಂದಿದ್ದಾರೆ. ಯಾರನ್ನೋ ಹುಡ್ಕೊಂಡ್ ಬಂದಿದ್ದಾರೆ? ನನ್ನನ್ನಲ್ವಲ್ಲ, ನನ್ನನ್ನಾಗಿದ್ರೆ ನಿಮ್ಮನ್ನೇ ಅಂತ ನೀನ್ ಹೇಳ್ತಿದ್ದೆ. ಅಯ್ಯೋ ನಿಮ್ಮನ್ನೇ ರೀ? ಆಹಾ, ಈಗ ಸದ್ಯ ನಾನು ಹೆಗಡೆ ಅವ್ರ ತರ ಕಣೆ. ಅವರು ನಾಮಿನೇಷನ್ ಫೈಲ್ ಮಾಡೋ ದಿವಸ ಯಾರ ಕಣ್ಗೂ ಕಾಣದೆ ಎಲ್ಲೋ ಹೊಂಟೋಗ್ಬಿಟ್ಟಿದ್ರು. ಹಂಗೆ ಅಡಿಗೆ ಕೋಣೆ ಸೇರ್ಬಿಡ್ತೀನಿ, ಯಾರೇ ಬಂದ್ರು ಇಲ್ಲ ಅಂತಂದು ಬಿಡು, ಹಂಗೆ ಕಳಿಸ್ಬಿಡು. ಯಾರು, ಯಾರ್ ಬೇಕಾಗಿತ್ತು? ನಾನಮ್ಮ ಕಿರ್ಗಾವ್ಲ ಕಿಟ್ಟಣ್ಣ. ಇಲ್ವೇ ನಮ್ಮ ಸಾಹೇಬ್ರು? ರೀ, ಅದ್ ಯಾರು ಕಿರ್ಗಾವ್ಲ ಕಿಟ್ಟಣ್ಣ ಅಂತೆ ಬಂದಿದಾರೆ ನೋಡಿ. ಅವನವನ್ ಯಾರ್ ಬಂದ್ರು ಇಲ್ಲ ಅಂತ ಹೇಳೋದಕ್ಕೆ ಗಿಣಿ ಹೇಳ್ದಂಗೆ ಹೇಳ್ಕೊಟ್ಟಿದೀನಿ ಕೇಳಿಲ್ವಲ್ಲ ನೀನು? ಸತ್ಯ ಹರಿಶ್ಚಂದ್ರನ್ ತುಂಡು ಇವಳು, ಅವನ ಕೊಸರು ಇವಳು. ಬಂದೆ ಬಂದೆ, ತಡಿಯಪ್ಪ, ಫೈಲ್ ಹುಡುಕ್ತಾ ಇದ್ದೀನಿ. ಅಲ್ಲಪ್ಪ, ಅಡಿಗೆ ಮನೆಯಲ್ಲಿ ಯಾವ ಫೈಲ್ ಹುಡುಕ್ತಾರೆ ಇವರು? ಅದೇನೋಪ್ಪ, ಅವರೇ ಬಂದ ಕೇಳಿ. ಓಹೋ, ಯಾರು ನೀನೇ? ನಾನು ಯಾರು ಅಂತ ಬೇದ್ರೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ನಲ್ಲಪ್ಪ. ರೀ, ನೀವೇನೋ ನಮ್ ಗುರುಗಳು ಅಂತ ಮರ್ಯಾದೆ ಕೊಟ್ಟು 4 ತಿಂಗಳಿಂದ ಇಡ್ಲಿ ತಿನ್ನೋದನ್ನ ಬಿಟ್ಟು ನಮ್ಮ ಅಪ್ಪನ ತಲೆ ತಿಂದು ತಿಂದು ಈ ಮನೆ ನಿಮಗೆ ಬಾಡಿಗೆ ಕೊಡಿಸ್ದೆ. 4 ತಿಂಗಳಾದ್ರೂ ಒಂದು ನಯಾ ಪೈಸಾ ಬಾಡಿಗೆ ಕೊಡ್ಲಿಲ್ವಂತಲ್ರಿ, ಹೀಗಾದ್ರೆ ಹೇಗೆ? ದಿನ ನಮ್ಮ ಅಪ್ಪನ ಹತ್ರ ನನಗೆ ಉಗುಳ್ಸ್ಕೊಳ್ಳೋದು ಒಂದೇ ಗತಿ. ಅಷ್ಟೇ ತಾನೇ?
ಒಂದೆರಡು ಕರ್ಚೀಪು ಒಂದೆರಡು ಲೈವ್ ಬಾಯ್ ಸೋಪ್ ಕೊಡಿಸ್ತೀನಿ, ನಿಮ್ಮಪ್ಪ ಹೂಗದಾಗ್ಲೆಲ್ಲ ತೊಳ್ಕೊಂಡು ಒರೆಸ್ಕೊಂಬಿಡು. ನೋಡಿ ನೋಡಿ, ಸುಮ್ಮನೆ ನಾನು ತಲೆ ತಿನ್ಬೇಡಿ. ಜೊತೆಗೆ ನಾನು 20-30 ಮನೆಗಳ ಓನರ್ ಮಗ, ಸ್ವಲ್ಪ ಮರ್ಯಾದೆ ಇರ್ಲಿ. ನಾನು 5-6 ಮಕ್ಕಳಿಗೆ ಓನರ್, ನನಗೂ ನೀನು ಮರ್ಯಾದೆ ಕೊಟ್ಟು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ ಜಾಗ ಖಾಲಿ ಮಾಡು. ನಾನು ಏನು ಅಂತ ತಿಳ್ಕೊಂಡಿದ್ದಿಲ್ಲ ಅಲ್ರಿ, ತಿನ್ನೋಕ್ ಹಿಟ್ಟಿಲ್ಲ, ಇರೋದಕ್ ಶುದ್ಧವಾಗಿ ಒಂದು ಮನೆ ಇಲ್ಲ, ನಿಮಗೆ ಯಾಕ್ರಿ ಬೇಕಿತ್ತು ಇಷ್ಟೊಂದು ಮಕ್ಕಳು ಸಂಸಾರ? ಅಯ್ಯೋ ಅಯ್ಯೋ, ಇವೆಲ್ಲ ನನ್ನ ಇಷ್ಟಕ್ಕೆ ಆದದ್ದು ಅಂತ ತಿಳ್ಕೊಂಡಿಯನಪ್ಪ? ಇವೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹುಟ್ಟಿದವು ಕಣ್ಣ. ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ಈ ಮಕ್ಕಳೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹುಟ್ಟಿದವರ? ರೀ, ಸೀತಾಮಾತೆಯಂತಹ ಹೆಂಡತಿ ಮೇಲೆ ಇಲ್ಲಸಲದ ಅಪವಾದ ಯಾಕ್ರಿ ಹೊರಿಸ್ತೀರಿ? ನೀವಿಂತ ಹಲ್ಕ ಜನ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಬಿಡಿ. ಅಯ್ಯ ನೀನ್ ಅಕ್ಕ, ನೀನ್ ಯಾಕ್ರ ಅಷ್ಟೊಂದು ಒಂದು ಕತಿಯ? ನಾನು ಗುಂಡು ಕಲ್ಲಂಗೆ ಇನ್ನೂ ಇದ್ದೀನಿ, ಬಾ ಇಲ್ಲಿ ನಮ್ಮನೆ ಹಿಂದೆ ಏನಾಯ್ತೆ ನೋಡುವಂತೆ ಹೊಸಿ ಬಾ. ನೋಡು ನೋಡು ನೋಡು, ಇದೆಲ್ಲ ನೋಡು. ಇದೇನಪ್ಪ, ರೈಲ್ವೆ ಕಂಬಿ ಹೌದಲ್ವಾ? ರೈಲ್ವೆ ಕಂಬಿ. ಇದು ರೈಲ್ವೆ ಕಂಬಿ ಆಗಿದ್ರಿಂದ ನಮ್ಮನೆ ಹಿಂದೆ ಇರೋದ್ರಿಂದಲೇ ನನಗೆ ಇಷ್ಟು ಮಕ್ಕಳಾಗಿ ನಾನು ಈ ಸ್ಥಿತಿಲಿ ಇರೋದು ಕಾರಣ ಈ ಕಂಬಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ತಲೆ ಸಿಡಿದು ಚೂರ್ ಚೂರ್ ಆಗ್ತಿದೆ. ಈ ರೈಲ್ವೆ ಹಳಿಗೂ ನಿಮಗೆ ಮಕ್ಕಳಾಗೋದಕ್ಕೂ ಏನ್ರಿ ಸಂಬಂಧ? ಒಳ್ಳೆ ಚಂದ ಮಾಮ ಕಥೆಯಲ್ಲಿ ಬೇತಾಳದ ಸಸ್ಪೆನ್ಷನ್ ಇಟ್ಟಂಗೆ ಇಡ್ತಿರಲ್ರಿ, ಅದೇನು ಬೇಗ ಹೇಳ್ರಿ. ಬೇಗ ಹೇಳ್ಬೇಕು ತಾನೆ, ಒಂದು 5 ರೂಪಾಯಿ ಕೊಡು. ಯಾಕೆ? ಅದನ್ನ ನನ್ನ ಹೆಂಡತಿ ಕೈ ಕೊಟ್ಟು ಬೆಲ್ಲ ಕಾಫಿ ಪುಡಿ ತರಿಸಿ ಕಾಫಿ ಮಾಡಿಸ್ತೀನಿ. ಮನೆ ಓನರ್ ಮಗ, ಅದರಲ್ಲೂ ನನ್ನ ಶಿಷ್ಯ, ಅಪರೂಪಕ್ಕೆ ಮನೆಗೆ ಬಂದಿದೀಯ, ಕಾಫಿನೂ ಕೊಡದೆ ಹೆಂಗಯ್ಯ ಕಳಿಸೋದು? ಅದಕ್ಕೆ ಯಾರು ಮರ್ಯಾದೆ ಅಂತಾರ? ಚೆನ್ನಾಗಿದೆ ರೀ, ನನ್ನ ಹತ್ರ ದುಡ್ಡಿಸ್ಕೊಂಡು ಅದರಲ್ಲೇ ನನಗೆ ಕಾಫಿ ಮಾಡಿಕೊಟ್ಟು ಅತಿಥಿ ಸತ್ಕಾರ ಮಾಡೋದ? ಹೊಸ ರೀತಿ ಬಿಡ್ರಿ ನಿಮ್ದು. ಹೊಸ ರೀತಿ ಏನಿಲ್ಲಪ್ಪ, ಇದು ಹಳೆ ರೀತಿನೇ. ಈಗ ಸರ್ಕಾರದವರು ತೆರಿಗೆ ಹಣ ನಮ್ಮಿಂದ ವಸೂಲಿ ಮಾಡಿ ಸಮಾಜ ಸೇವೆಗೆ ಅಂತ ಅದನ್ನೇ ಖರ್ಚು ಮಾಡಲ್ವೇ? ಹಂಗೆ ನೀನ್ ನಮ್ಮ ಹತ್ರ ಬಾಡಿಗೆ ತಗೊಂಡಿರ್ತೀಯ, ಬಾಡಿಗೆ ದುಡ್ಡೇ ವಾಪಸ್ ಕೊಟ್ಟಿರ್ತೀಯ, ನಾನು ಅದ್ರಲ್ಲಿ ನಿನಗೆ ಕಾಪಿ ಕೊಟ್ಟಿರ್ತೀನಿ. ಇದು ಒಂಥರ ಪರಸ್ಪರ ಸಮಾಜ ಸೇವೆ ಅಲ್ವಾ? ನಿನಗೆ ಸಸ್ಪೆನ್ಸ್ ನ ಬಿಡಿಸಿ ಹೇಳ್ಬೇಕೋ ಬೇಡವೋ? ಸರಿ, 5 ರೂಪಾಯಿ ತಗೊಳ್ರಿ. ಲೇ ಅರ್ಧ ಹಂಗೆ ಬಾರೇ ಇಲ್ಲೇ. ಏನ್ರಿ ತಗೋ, ಹೋಗಿ ಬೆಲ್ಲ ಟೀ ಪುಡಿ ತಂದು ಚೀನಾ ದೇಶದ ಸ್ಟೈಲ್ ಅಲ್ಲಿ ಟೀ ಮಾಡ್ಕೊಂಡು ಬಂದ್ಬಿಡು. ನದಿ ಮೂಲ, ಋಷಿ ಮೂಲ, ರಾಜಕೀಯ ಮೂಲ ಇವನ್ನ ಹುಡುಕಬಾರ್ದು ಕಣೆ. ಸುಮ್ನೆ ಹೇಳ್ದಷ್ಟು ಕೇಳು. ನನಗೇನಾಗ್ಬೇಕು, ಹೇಳದಷ್ಟೇ ಮಾಡಿದ್ರಾಯ್ತು ಬಿಡಿ. ಕಿರ್ಗಾವಲ್ ಕಿಟ್ಟು ಏನ್ರಿ ಕತೆ ಹೇಳ್ತೀನಿ ಕೇಳು. ಹೇಳ, ಆ ರೈಲ್ವೆ ಕಂಬಿಗೂ ನನಗೆ ಮಕ್ಕಳಾಗಿದ್ದಕ್ಕೂ ಇರೋ ಸಂಬಂಧ ಏನು ಅಂತ ನೋಡ. ಮೊದಲೇ ನಮಗೆ ಮನೆಯಲ್ಲಿ ಒಂದೊತ್ತಿದ್ರೆ ಇನ್ನೊಂದೊತ್ತು ತಿನ್ನಕ್ಕಿಲ್ಲ ಅನ್ನೋ ಪರಿಸ್ಥಿತಿ. ಬರೀ ನೀರು ಕುಡ್ದೋ ಅಥವಾ ಅರೆ ಹೊಟ್ಟೆ ತಿಂದೋ ಅಥವಾ ಕಡಲೆಪುರಿ ತಿಂದೋ ಬಿದ್ಕಂತೀವಿ. ನಿದ್ದೆ ಬರಲ್ಲ, ಹಂಗು ಬಂತು ಅಂತ ಇಟ್ಕ. ಸರಿಯಾಗಿ ರಾತ್ರಿ 10-10:30 ಒಂದು ಗಾಡಿ ಕೂ ಅಂತ ಕೂಕೊಂಡು ದಾಟ್ ಬಾಟ್ ದಾಟ್ ಬಾಟ್ ಅಂತ ಒಯ್ಕಂತದೆ. ಎಚ್ಚರಿಕೆ ಆಗೋಯ್ತದೆ, ಮತ್ತೆ ನಿದ್ದೆ ಬರಲ್ಲ. ಒಂದ್ಸಾರಿ ಎದ್ದ ಮೇಲೆ ಮತ್ತೆ ಬಿದ್ಕೊಳಕಾಗಲ್ಲ ನೋಡು. ಮಗ್ಲಾಗೆ ಇವಳು ಏನ್ ಮಾಡೋದು, ಹಂಗೂ ತಡ್ಕೊಂಡೆ ಅಂತ ಇಟ್ಕೊ. ಬೆಳಗಿನ ಜಾವ 3-3:30 ಹೊತ್ತಿಗೆ ಒಂದು ಗೂಡ್ಸ್ ಗಾಡಿ ಭೋಸ್ ಭೋಸ್ ಅಂತ ಉಸಿರು ಬಿಟ್ಕೊಂಡು ಬರ್ತದೆ. ಆಗ ಮಂಪರ್ನಲ್ಲಿದ್ರು ಎಚ್ಚರಿಕೆ ಆಗತ್ತೆ, ನಿದ್ದೆ ಬರಲ್ಲ, ಲಯಬದ್ಧ ಶಬ್ದ, ಬುಸ್ ಬುಸ್ ಅಂತ ಉಸಿರು. ಏನ್ ಮಾಡ್ತೀಯ, ಕಾಲ ತಳ್ಳಕ್ಕೆ ಇರೋ ದಾರಿ ಪಕ್ಕದಾಗ ಇವಳೇ ಇರ್ತಾಳೆ, ಅದ್ರ ಪ್ರತಿಫಲ ಕಂಡ ಈ ಮಕ್ಕಳು. ಅಯ್ಯೋ ಶಿವನೇ, ನಾನು ಏನೋ ಅಂದ್ಕೊಂಡಿದ್ದೆ. ಅಲ್ರಿ ನೀವಿಷ್ಟು ಬುದ್ಧಿವಂತರು, ಆ ಅಮ್ಮನ ಕರ್ಕೊಂಡು ಹೋಗಿ ಆಪರೇಷನ್ ಆದ್ರೂ ಮಾಡ್ಸಾಕಿಲ್ವೇನ್ರಿ? ಅದು ಆಯ್ತು ಕಣಪ್ಪ, ಅದೇನೋ ಕರೆಂಟ್ ಆಪರೇಷನ್ ಅಂತ ಮಾಡಿದ್ರು, 150 ರೂಪಾಯಿನೂ ಕೊಟ್ರು, 7 ದಿನ ಆಫೀಸ್ದಲ್ಲಿ ಪೆಷಲ್ ಲೀವ್ ಅಂತಾನು ಕೊಟ್ರು. 3ನೇ ತಿಂಗಳಿಗೆ ಇವಳು ಹೊಟ್ಟೆ ಒತ್ಕೊಂಡು ನಿಂತು, ಎಲ್ಲ ಫೇಲ್ಯೂರು. ಆಪರೇಷನ್ ಆದ್ಮೇಲೆ 3 ಮಕ್ಕಳಾಯ್ತು. ನನ್ನ ದುರಾದೃಷ್ಟ, ಏನ್ ಮಾಡ್ಸಾ ಇಲ್ಲಿ ನೀನೇ ಹೇಳು ಕಿಟ್ಟಿ. ಅಯ್ಯಪ್ಪ, ನನಗಿನ್ನು ಮದುವೆನೆ ಆಗಿಲ್ರಿ, ನಾನೇನು ಹೇಳಲಿ? ಇತ್ತೀಚೆಗೆ ನೀವು ಕೆಲಸಕ್ಕೂ ಹೋಗ್ತಿಲ್ವಂತೆ ನಿಮ್ಮ ಆಫೀಸರ್ ಹೇಳಿದ್ರು, ಹೌದಾ? ಯಾವ ಬೋಳಿ ಮಗ ಹೇಳಿದ್ದು ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ? ಬೆಳಗ್ಗೆ 10 ಗಂಟೆಗೆ ಆಫೀಸ್ಗೆ ಅಂತ ಹೋಗ್ತೀನಿ, ಬಸ್ ಕ್ಯೂ ಬೆಳೆದು ನಿಂತಿರುತ್ತೆ, ನನ್ನ ಸರದಿ ಬರೋ ಹೊತ್ತಿಗೆ ಊಟ ಟೈಮ್ ಆಗಿರುತ್ತೆ, ಅಲ್ಲೇ ಊಟ ಮಾಡಿ ಎದುರು ಬದಿ ಬಸ್ ಸ್ಟಾಪ್ನಲ್ಲಿ ನಿಂತ್ಕೋತೀನಿ ಈ ಕಡೆ ಬರೋದಕ್ಕೆ. ಸಾಯಂಕಾಲದ ಹೊತ್ತಿಗೆ ನನ್ನ ಸರದಿ ಬರುತ್ತೆ, ಬಸ್ ಹತ್ತು ಮನೆಗೆ ಬಂದ್ಬಿಡ್ತೀನಿ. ಹಿಂಗಾಗಿ ಕೆಲಸಕ್ಕೆ ಅಟೆಂಡ್ ಆಗಕ್ಕೆ ಆಗ್ತಾನೆ ಇಲ್ಲ. ಕೆಲಸಕ್ಕೆ ಹೋಗೋ ಪ್ರಯತ್ನ ಖಂಡಿತ ಮಾಡ್ತೀನಿ, ಆದ್ರೆ ಆಯ್ತಾ ಇಲ್ಲ. ತಗೊಳ್ರಿ ಟೀ. ಕೊಡೋ. ಏನೇ ಏನೇ ಅಷ್ಟೊಂದು ಟೀ ಕೊಡ್ತಾ ಇದೀಯಾ ಅವನಿಗೆ?
ಇಲ್ಲಿ ಹಾಕು, ಅವು ಅಷ್ಟೊಂದು ಕುಡಿಯೋದಿಲ್ಲ. ರೇ ಸ್ವಾಮಿ, ನಾನಿವತ್ ಯಾಕೆ ಬಂದಿದ್ದೆ ಅಂತ ಗೊತ್ತಾ ನಿಮಗೆ? ಆಗಲೇ ಹೇಳಿದೆಯಲ್ಲಪ್ಪ, ಬಾಡಿಗೆ ಕೊಡ್ಲಿಲ್ಲ ಅಂತ. ನಿಮ್ಮಪ್ಪ ರುದ್ರನಾಟ್ಯ ಆಡ್ತಾ ಇದ್ದ, ನೀನ್ ಪಕ್ವಾದ್ಯ ನುಡಿಸಿ ಸಾಕಾಗಿದೆ, ಅದಕ್ಕೆ ಏನಾದ್ರೂ ಸಜೆಷನ್ ಕೇಳೋಣ ಅಂತ ಬಂದಿದೀಯ. ಆ ಬಾಡಿಗೆ ವಿಷಯ ಹಾಳಾಗಲ್ರಿ. ನನ್ನ ಹತ್ರ ಮೊನ್ನೆ ಸಾಯಂಕಾಲ 30 ರೂಪಾಯಿ ಕೈ ಸಾಲ ಅಂತ ತಗೊಂಡ್ರಲ್ಲ, 3 ದಿನ ಆದ್ರೂ ಕೊಡ್ಲಿಲ್ಲ. ಹಿಂಗಾದ್ರೆ ಹೆಂಗ್ರಿ? ಕೊಟ್ಟವನು ಕೋಡಂಗಿ ಇಸ್ಕೊಂಡ್ ಈರ್ ಭದ್ರ ಅಂತ ಕೂತ್ ಬಿಟ್ರೆ ನಮ್ಗೇನ್ ದುಡ್ಡೇನು ಆಕಾಶದಿಂದ ಸುರಿಯುತ್ತಾ? ಇಲ್ಲ ಮನೇಲಿ ದುಡ್ಡಿನ ಗಿಡ ಹಾಕಿದೀವ. ತಗೊಳ್ಳುವಾಗಿರೋ ದರ್ದು ಕೊಡೋ ಆಗಿರೋಲ್ಲರಿ ನಿಮ್ಗೆ. ತಿನ್ನೋವಾಗ ಚೆಲ್ಲಾಟ, ಕೊಡುವಾಗ ಕಳ್ಳಾಟ. ನನಗೆ ಇವತ್ತು 30 ರೂಪಾಯಿ ಬೇಕೇ ಬೇಕು ನೋಡ್ರಿ. ನಿನಗೆ 30 ರೂಪಾಯಿ ಬೇಕು? ಹೌದು ಹೌದು ಅಂದೆ. ಒಂದ್ ಕೆಲಸ ಮಾಡು, 70 ರೂಪಾಯಿ ಕೊಟ್ಬಿಡು ಈಗ. 70 ರೂಪಾಯಿ? 70 ರೂಪಾಯಿ ಯಾಕೆ ಕೊಡು ಹೇಳ್ತೀನಿ. ಓ, 70 ರೂಪಾಯಿ ಕೊಟ್ರೆ 100 ರೂಪಾಯಿ ನೋಟ್ ಕೊಡ್ತೀರಿ ಬಂಧ. ಸರಿ ಸರಿ, ತಗೊಳ್ರಿ ತಗೊಳ್ರಿ 70. ಹಾ, 100 ರೂಪಾಯಿ ಕೊಡ್ರಿ. ಲೇ ಬಾರೆ ಇಲ್ಲಿ. ಏನ್ರಿ ಅದು? ತಗೋ, ಮನೇಲಿ ಅಕ್ಕಿ ಕಾಳಿಲ್ಲ ಅಂತಿದ್ಯಲ್ಲ, ತಗೊಂಡೋಗಿ ಅಕ್ಕಿ ಬೇಳೆ ಏನೇನ್ ಬೇಕೋ ಎಲ್ಲ ತಗೊಂಡ್ ಬಂದ್ಬಿಡು. ತಂದ್ ಅಡಿಗೆ ಮಾಡು. ಪುಣ್ಯಾತ್ಮ ಹುಡುಕೊಂಡ್ ಮುಂದೆ ದುಡ್ಡು ಕೊಡ್ತಿದ್ದಾನೆ, ಅವನ್ಗೂ ಊಟ ಹಾಕೋಣ. ಬೇಕಾರೆ ದೇವ್ರು ಇವನ್ನ ತಣ್ಣಿಗೆ ಐಸ್ನಲ್ಲಿ ಇಟ್ಟಿರ್ಲಿ. ರೀ, 100 ರೂಪಾಯಿ ಕೊಡ್ರಿ. ಕೊಡ್ತೀನಿ, ಕೊಡ್ತೀನಿ, ತಡ್ಕೋ. ಬೇಗ ಹೋಗ್ಬೇಕ್ರಿ, ನಾ ಬಂದ್ ಎಷ್ಟೊತ್ತಾಯ್ತು, ಕೊಡ್ರಿ. ಬೇಗ ಹೋಗ್ರಪ್ಪ, ಎಷ್ಟೊಂದು ಕೆಲಸ ಇದೆಯೋನಪ್ಪ ಪಾಪ ನಿಮ್ಗೆ. ಹೋಗಿ ಬನ್ನಿ, ಆಮೇಲೆ ನೋಡೋಣ. ಅಯ್ಯೋ, 100 ರೂಪಾಯಿ ಕೊಡ್ರಿ. ಇಲ್ಲ, ಇವತ್ತಿಗೆ ಕೊಡ್ತೀನಿ ಅಂತ ನಾ ತಗೊಂಡಿದ್ದೀನ. ದುಡ್ಡಿರುವಾಗ ಕೊಡ್ತೀನಪ್ಪ. ದುಡ್ಡಿರುವಾಗ? ನಿಮ್ಮ ಹತ್ರ ದುಡ್ಡು ಯಾವಾಗ ಇರುತ್ತ್ರಿ? ನನಗೇನ್ ಗೊತ್ತು, ಸಿಕ್ಕಾಗಿರುತ್ತೆ. ಅರೆ, ಅದ್ ಯಾವಾಗ ಸಿಗತ್ರಿ? ಸಿಕ್ಕಾಗ ಸಿಗತ್ತಪ್ಪ. ಹೋಗ್ಲಿ, ದುಡ್ಡು ಯಾವಾಗ ಸಿಗತ್ರಿ ನಿಮಗೆ? ಅದು ನನಗ್ ಗೊತ್ತಿದ್ರೆ ನಾನ್ ಯಾಕ್ಲ ನಿಂತಾವ್ ದುಡ್ಡು ಇಸ್ಕಂತಿದ್ದೆ. ಯಾವತ್ತು ನನ್ನ ಹತ್ರ ದುಡ್ಡಿರುತ್ತೋ ಅದು ಅವತ್ತು ಸಿಕ್ತು ಅಂತ ತಿಳ್ಕೊ. ಆಗ ನೀನ್ ಬಂದ್ ಕೇಳು, ಸಿಕ್ಕಿದೆ ಅಂತ ಕೊಡ್ತೀನಿ. ಅವತ್ ಬಂದ್ ಇಸ್ಕೊಂಡ್ ಹೋಗು. 30, 70, ಒಟ್ಟು 100 ರೂಪಾಯಿ. ಹಾಗಾದ್ರೆ ಈಗ ಕೊಟ್ಟ 5 ರೂಪಾಯಿ? ಅದು 100 ರೂಪಾಯಿ ಕೊಟ್ಟಿದ್ಯಲ್ಲ, ಅದಕ್ಕೆ ಬಡ್ಡಿಗಾಯ್ತು. ಅಯ್ಯೋ, ಏನ್ರಿ ಇದು? ನಾನೇ ನಿಮಗೆ ಅಸಲು ಕೊಟ್ಟು ಅದಕ್ಕೆ ನಾನೇ ನಿಮಗೆ ಬಡ್ಡಿ ಕೊಡ್ಬೇಕಾ? ಕಾಫಿ ಕೊಟ್ಟಿಲ್ವೇನಪ್ಪ, ಅಲ್ಲಿ ತೀರ್ತು ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ಹೋಗಿ ಹೋಗಿ ನಿಮ್ಮ ಹತ್ರ ಬಂದು ಸಿಗಾಕೊಂಡಲ್ರಿ. ನನಗೇನು ಗ್ರಹಚಾರ ಹಿಡಿದಿತ್ರಿ? ಇಲ್ಲಿ ಬಂದಿದ್ದಕ್ಕೆ ನನ್ನ ತಲೆ ಎಲ್ಲ ಮೊಸರು ಗಡಿ ಆಗೋಯ್ತು. ರೀ, ಬರ್ತೀನಿ ಬರ್ತೀನಿ. ಇನ್ ಯಾವತ್ತು ಈ ಕಡೆ ತಲೆ ಹಾಕಿ ಮಲಗೋಲ್ಲ. ಇದು ನಮ್ಮ ಮನೆ ದೇವರು ವೀರಭದ್ರನ ಆಣೆಗೂ ಸತ್ಯ. ಬರ್ತೀನಿ. ಅಬ್ಬಾ, ಬಂದ ಗಂಡಾಂತರ ಒಂದು ರೀತಿಲಿ ವರವೇ ಆಯ್ತು. ಒಂದಿನದ ಕತೆ ಮುಗೀತು. ಏನು ನಾಳೆ? ನಾಳೆ ಯೋಚನೆ ಮಾಡಿದ್ರಾಯ್ತು. ಇಲ್ವಾ ನಮ್ಮಪ್ಪ ಚುಂಚನಗಿರಿ ಭೈರವೇಶ್ವರ? ಗುರುವೇ ತಂದೇ ಭೈರವೇಶ್ವರ. ರೇ ಸ್ವಾಮಿ, ಸುಗಣಪ್ಪನವ್ರೆ, ಮನೇಲಿ ಕಷ್ಟ, ಹೆಂಡತಿ ಮಕ್ಕಳು ಕೂಳಿಲ್ಲ ಅಂತ ಹೀಗೆ ತಲೆ ಮೇಲೆ ಕೈ ಹೊತ್ತು ಕೂತ್ರೆ ಸಮಸ್ಯೆ ಪರಿಹಾರ ಆಗತ್ತೇನ್ರಿ? ಏನಾದರೂ ಹಣ ಸಂಪಾದನೆ ಮಾಡೋದಕ್ಕೆ ಯೋಚನೆ ಮಾಡ್ರಿ. ಹಣ ಸಂಪಾದನೆ ಮಾಡೋದು ಅಷ್ಟೊಂದು ಕಷ್ಟ ಅಲ್ಲ ಅಂತ ನನಗನ್ಸುತ್ತೆ. ಆದ್ರೆ ಯಾವ ದಾರಿನೂ ನನ್ಗೆ ಯಾಕೋ ಅಷ್ಟೊಂದು ಸಮಂಜಸವಾಗಿ ಕಾಣ್ತಾ ಇಲ್ಲ. ಮನಸ್ಸಿಗೆ ಇಡಿಸಿದ ಕೆಲಸನ ನಾನು ಮಾಡೋಕ್ಕಿಲ್ಲ, ಅದೇ ನನ್ನ ಸ್ಪೆಷಾಲಿಟಿ. ಅಲ್ಲೇ ನಾನು ಸೋಲ್ತಾ ಇರೋದು. ಅಲ್ರಿ, ನಿಮ್ಮ ನಮ್ಮ ಸುತ್ತಲೂ ದರೋಡೆ ಕೋರ ಜನ, ಕಿತ್ಕೊಂಡು ತಿನ್ನೋ ಕಚಡ ಕಂತ್ರಿ ನಾಯಕರು, ಸುಳ್ಳನ್ನೇ ತಮ್ಮ ಉಸಿರಾಟ ಮಾಡಿಕೊಂಡಿರೋ ಸಭ್ಯರು ಇರುವಾಗ ಒಂದು ತುತ್ತಿನ ಗಂಜಿ ಗಿಟ್ಟಿಸ್ಕೊಳ್ಳೋದಕ್ಕೆ ಒಂದೆರಡು ಸುಳ್ಳು, ಅದು ವ್ಯವಹಾರಿಕವಾಗಿ ವ್ಯಾಪಾರ ಸಂಬಂಧವಾಗಿ ಹೇಳಿ ಹಣ ಸಂಪಾದನೆ ಮಾಡೋ ದಾರಿ ಹುಡುಕಿದ್ರೆ ತಪ್ಪೇನ್ರಿ? ಹೋಗ್ಲಿ, ನನಗಾದ್ರೂ ಹೇಳಿ ದುಡ್ಡು ಸಂಪಾದನೆ ಮಾಡೋ ಐಡಿಯಾನ, ನಾನಾದ್ರೂ ಟ್ರೈ ಮಾಡ್ತೀನಿ. ಅಂದ್ರೆ ನನ್ನ ಮಗನೇ, ನನ್ನನ್ನ ನೀನು ಟೇಸ್ಟ್ ಮಾಡ್ತಾ ಇದೀಯ. ನನ್ನ ಬುದ್ಧಿಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾ ಇದೀಯ. ತೊಂದರೆ ಆಗದ ರೀತಿ ದುಡ್ಡು ಮಾಡೋ ಸ್ಯಾಂಪಲ್ ಹೇಳ್ತೀನಿ, ಕೇಳು. ಹೇಳಿ ಹೇಳಿ, ಅದಕ್ಕೆ ಕಾಯ್ತಾ ಇದ್ದೀನಿ. ಕೆಲವರಿಗೆ ದೇವರು ಬುದ್ಧಿ ಕೊಟ್ಟಿರ್ತಾನೆ, ಆದರೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಬಿಡಲ್ಲ. ನನಗೆ ಮೊದಲನೇದು ಕೊಟ್ಟಿಲ್ಲ, ಎರಡನೇದಾದರೂ ಸಿದ್ಧಿ ಆಗತ್ತಾ ನೋಡೋಣ ಅಂತ ಹೇಳಿ. ನೋಡ್ಲ, ಇತ್ತೀಚೆಗೆ ಎಷ್ಟೋ ಜನ ಹುಡುಗರಲ್ಲಿ ದಿಢೀರಂತ ಸೂಪರ್ ಸ್ಟಾರ್ ಆಗಬೇಕು ಅನ್ನೋ ಆಸೆ, ಎಷ್ಟೋ ಯುವಕರು ಲೇಖಕರಾಗಬೇಕು, ಏಕ್ದಮ್ ಎಲ್ಲರ ಬಾಯಲ್ಲೂ ನೆಲೆದಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಈಗ ಕೆಲವರು ಕಪಿಲ್ ದೇವ್ ಆಗಬೇಕು ಅಂತ ಇರ್ತಾರೆ, ಕಾಂಬಳೆ ಕುಂಬಳೆ ಆಗಬೇಕು ಅಂತ ಇರ್ತಾರೆ, ತೊಂಡುಲ್ಕರ್ ಆಗಬೇಕು ಅಂತ ಇರ್ತಾರೆ. ಅವರೆಲ್ಲ ಆಯ್ತಾರ? ಆಗಲ್ಲ. ಆಸೆ ಇಟ್ಕೊಂಡಿರ್ಬೇಕಂಡ ಎಷ್ಟೋ ಜನ ಡಾಕ್ಟರ್ ರಾಜ್ಕುಮಾರ್ ಆಗಬೇಕು, ವಿಷ್ಣುವರ್ಧನ್ ಆಗಬೇಕು ಅಂತೇಳಿ ಮನೆ ಮಠ ಜಮೀನು ಮಾರಿ ಬೆಂಗಳೂರಿನಲ್ಲಿ ಚಾನ್ಸ್ಗೆ ನಾಯಿ ತಿರ್ಗಂತ ತಿರುಗಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ತಿರ್ಗಿ ಹಳ್ಳಿಗೆ ಬಂದು ಒಡೆ ಅಂಗಡಿ ಇಟ್ಕೊಂತಾರೆ. ಇದಕ್ಕೇನು ಹೇಳೋಕ್ಕಾಗಲ್ಲ. ಏಕ್ದಮ್ ಎಲ್ಲರ ಬಾಯಲ್ಲೂ ನಲದಾಡು ಲೇಖಕ ಆಗಬೇಕು ಅಲ್ವಾ? ನೋಡು, ನಾನು ಇದನ್ನು ಮೊದಲಿಂದ ಗಮನಿಸ್ತಾನೆ ಬಂದಿದ್ದೀನಿ. ಇದನ್ನೇ ಫೌಂಡೇಶನ್ ಆಗಿಟ್ಕೊಂಡು ಒಂದು ಜೂಜಾಡೋದು. ಈ ಜೂಜಿನ ಚದುರಂಗದ ಆಟಕ್ಕೆ ಕಾಯಿಗಳು ಹುಡುಗರು.
ಇದು ನನಗೆ ಅರ್ಥ ಆಗ್ಲಿಲ್ಲ ರೀ, ಸ್ವಲ್ಪ ಬಿಡಿಸಿ ತಿಳಿಯಾಗಿ ಹೇಳ್ರಿ. ಹೇಳ್ತೀನಿ ಕೇಳು. ದುಡ್ಡು ಕಳ್ಕೊಳ್ಳೋರು ಎಚ್ಚರವಾದ್ರು ಸರಿ, ಇಲ್ಲ ನೀನು ಬುದ್ಧಿವಂತನಾಗಿ ದುಡ್ಡು ಮಾಡಿದ್ರು ಸರಿ, ಎಚ್ಚರವಾಗಿರಬೇಕಾದ್ದು ಮುಖ್ಯ. ಪೇಪರ್ನಲ್ಲಿ ಒಂದು ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡು. ನಾವು ಬರಹಗಾರರ ಕಾಮಾಟ ಅಂತ ಪ್ರಾರಂಭಿಸ್ತಿದ್ದೀವಿ. ಬರವಣಿಗೆಯಲ್ಲಿ ಆಸಕ್ತಿ ಇರೋ ಯುವ ಪ್ರತಿಭೆಗಳು 3,000 ರೂಪಾಯಿ ಹಣ ಮತ್ತೆ ತಮ್ಮ ಕಾದಂಬರಿಯನ್ನು ಕಳಿಸಿದ್ರೆ ನಿಮ್ಮ ಕಾದಂಬರಿಯನ್ನು ಧಾರಾವಾಹಿಯಾಗಿ ಪ್ರಕಟ ಮಾಡ್ತೀವಿ. ಅದು ಚೆನ್ನಾಗಿದ್ರೆ ಟಿವಿ ಸೀರಿಯಲ್ ಧಾರಾವಾಹಿಯಾಗಿ ಮಾಡೋದಕ್ಕೆ ರೆಕಮೆಂಡೇಷನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡು. ಆಗ ನೋಡಪ್ಪ, ವಾಚು, ಉಂಗ್ರ, ಚೈನು ಇವನ್ನ ಮಾರಿ ಆದ್ರೂ ಉತ್ಸಾಹಿ ಯುವಕರು ಸಾಲಗಟ್ಟಿ ನಿಲ್ತಾರೆ. ತಲಾ 3,000 ಕೊಡ್ತಾರೆ. ಅವರ ಕಾದಂಬರಿನ 50 ಪುಟಗಳಿಗೆ ಮೀರದಾಗಿ ಎಡಿಟ್ ಮಾಡಿ ನಾವೇ ಒಂದು ವಾರ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಕೇವಲ 15 ವಾರ ಅವರ ಕಾದಂಬರಿ 3-3 ಪುಟದಂಗೆ ಅಚ್ಚು ಹಾಕಿಸ್ತಾ ಹೋಗುದು. ಇದರಲ್ಲಿ ಕಮ್ಮಿ ಅಂದ್ರೆ 20-30,000 ರೂಪಾಯಿ ಉಳಿಯುತ್ತೆ. ಇವರು ನಾವ್ ಹೇಗೆ ಮೋಸ ಹೋದಿವು ಅಂತ ತಿಳ್ಕೊಳ್ಳೋದ್ರ ಒಳಗೆ ಎಲ್ಲ ಕತೆ ಮುಗಿದೋಗಿರುತ್ತೆ. ಇದು ಕಾನೂನು ಬದ್ಧವಾಗಿ ಮೋಸ ಮಾಡಿ ಹಣ ಸಂಪಾದನೆ ಮಾಡೋದ್ರ ಒಂದು ವಿಧಾನ. ನಿಜವಾಗ್ಲು ನಿಮ್ಮದು ತಲೆ ಏನ್ರಿ, ಇಷ್ಟೆಲ್ಲ ಇಟ್ಕೊಂಡು ಯಾಕ್ರಿ ಇನ್ನೂ ಹಾಗೆ ಇದ್ದೀರಾ? ನನ್ನ ಮಗನೇ, ಇಷ್ಟೆಲ್ಲ ಹುಷಾರಾಗಿರೋ ನಾನೇ ನಿನ್ನೆ ರಾತ್ರಿ ಎಂಥ ಬೇಸ್ತು ಬಿದ್ದೆ ಗೊತ್ತೇನ್ಲ. ನೀವಾ? ಹೌದು ನಾನೇ. ಅದೇನ್ರಿ ನೀವು ಬೇಸ್ತು ಬಿದ್ದಿದ್ದು ಹೇಳ್ರಿ. ಹೇಗೂ ಇನ್ನೂ 20-30 ನಿಮಿಷ ಟೈಮ್ ಇದೆ ಹೇಳಿ. ಆದ್ರೆ ಇದನ್ನ ನಾನ್ ನಿನಗೆ ಹೇಳ್ತೀನಿ, ನೀನ್ ಬೇರೆ ಯಾರತ್ರನು ಹೇಳ್ಬೇಡ. ನನ್ನ ಮಾನ 3 ಕಾಸಿಗೆ ಹರಾಜ್ ಆಗೋಯ್ತದೆ. ನಿಮ್ ಮಾಳೆಗೂ ನಾನು ಯಾರಿಗೂ ಹೇಳೋದಿಲ್ರಿ. ನಿನ್ನೆ ನನಗೆ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಒಂದು ಪುಸ್ತಕ ಸಿಕ್ತು. ಬೆಲೆ ಕೇವಲ 1 ರೂಪಾಯಿಗೆ ಕೊಟ್ಬಿಟ್ಟವ್ ನನಗೆ. ಸರಿ, ಹೆಂಗೋ ರಾತ್ರಿ ಓದ್ಕೊಳ್ಳೋಕೆ ಸಾಧನ ಆಯ್ತು ಅಂತ ಕೊಂಡ್ಕೊಂಡೆ. ಯಾವ ಪುಸ್ತಕ ರೀ ಅದು? ರತಿ ವಿಜ್ಞಾನನ, ಸುರ್ತಿನಾ, ರಸಿಕಾನಾ, ರಮಣೀನಾ? ಎಡ ನೀನ್ನಾಕನ್, ನಿನಗೆ ಸಾಹಿತ್ಯ ಲೋಕದಲ್ಲಿ ಗೊತ್ತಿರೋ ಪುಸ್ತಕಗಳು ಅವು 4 ಅಲ್ಲ, ಬೇರೆ ಪುಸ್ತಕಗಳೇ ಗೊತ್ತಿಲ್ವೇನ್ಲ ನಿಂಗೆ? ಅಷ್ಟಲ್ದೆ ತಿಳಿದಿರೋರು ಹೇಳಿದ್ದಾರಾ, ಮನುಷ್ಯನ ಯೋಗ್ಯತೆ ಅವನು ಓದುವ ಪುಸ್ತಕಗಳಿಂದ ತಿಳಿದುಕೊಳ್ಳಬಹುದು ಅಂತ. ಸರೇನ್ರಪ್ಪ, ನಿಮಗೆ ಸಿಕ್ಕ 1 ರೂಪಾಯಿ ಪುಸ್ತಕ ಯಾವುದು ಅಂತ ಹೇಳಿ. ಜಪಾನಿ ಶೈಲಿಯ ಪ್ರಣಯ ಅಂತ ಆ ಪುಸ್ತಕದ ಹೆಸರು. ಸಬ್ಜೆಕ್ಟ್ ಇಂಟ್ರೆಸ್ಟ್ ಆಗಿ ಇದೆ, ಮುಂದುವರ್ಸಿ ಮುಂದುವರ್ಸಿ. ಸರಿ, ಆ ಪುಸ್ತಕ ಅಂತ ಕಂಡು ತೆರೆದೆ ಕಂಡ್ಲ. ಮುಂದಿನ ಪುಟದಲ್ಲೇ ಒಂದು ಅತಿ ಇಂಟ್ರೆಸ್ಟಿಂಗ್ ಆಗಿ ಇರೋ ವಿಷಯ ಬಂತು. ಏನು? ಜಪಾನಿ ದೇವತೆ ಹಿಯೋ ಜಿನ್ ಮಿನ್ನಳ ಯೌವನದ ಸೊಗಸಾದ ಪಾದಗಳ ಮೇಲಾಣೆ ಸಂತಾನಕ್ಕೋಸ್ಕರ ದಂಪತಿಗಳು ಆಚರಿಸಬೇಕಾದ ಪದ್ಧತಿಗಳು ಹೀಗಿವೆ. ಈಗಲೇ ನಿಮ್ಮನೆ ಒಂಥರ ಬೇಬಿ ಸಿಟ್ಟಿಂಗ್ ಆಗಿದೆ, ಇನ್ನೂ ಪುನಃ ಮಕ್ಕಳು ಪಡೆಯೋ ಪುಸ್ತಕ ಯಾಕ್ರಿ ಬೇಕು ನಿಮಗೆ? ನಿನ್ನ ಅಕ್ಕನ ಪೂರ್ತಿ 7 ಗಂಟೆ ಕೇಳಲೆ. ಅದರಲ್ಲಿ ಇನ್ನೊಂದು ಮಹತ್ತರವಾದ ವಿಷಯ ಇತ್ತು. ಬುದ್ಧಿವಂತಿಕೆಯುಳ್ಳ ಅಪಾರ ಸೌಂದರ್ಯ ಇರೋ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡೋ ನೀತಿವಂತ ಕಲೆ ಕಾವ್ಯ ಸಾಂಸ್ಕೃತಿಕಗಳ ಬಗ್ಗೆ ಅಭಿರುಚಿ ಇರುವ ಮಗು ಹುಟ್ಟಬೇಕಾದ್ರೆ ಏನು ಮಾಡಬೇಕು? ಏನೇನು ಇವಿಷ್ಟು ಗುಣಗಳು ಒಂದೇ ಮಗುವಿನಲ್ಲಿ? ಬೇಗ ಹೇಳ್ರಿ, ನಾನು ಹೋಗಿ ಮನೇಲಿ ಟ್ರೈ ಮಾಡ್ತೀನಿ. ಎಡ ನೀನ್ ಟ್ರೈ ಮಾಡಿ ಹಿಂಗ್ ತಿಂದು ಮಂಗಾಗಿ ನಾನೇ ಕೂತಿದ್ದೀನಿ, ನೀನ್ ಬೇರೆ ಯಾಕೆ ಹಾಳಾಯ್ತೀಯ? ಹೋಗ್ಲಿ, ಕತೆನಾರ ಮುಂದುವರ್ಸ್ರಪ್ಪ. ಪುಸ್ತಕ ಓದಿ ಅವನ ಮೂಡು ಅನ್ನೋದು ಎಲ್ಲಿತ್ತೋ, ನಾನು ನನ್ನ ಹೆಂಡ್ರು ಪೂರಾ ರಂಗಾಗಿ ಓದ್ವಿ. ಪುಸ್ತಕ ನಾ ಮುಂದೆ ಓದ್ತೀನಿ, ಪ್ರತಿ ಒಂದು ಲೈನು ಓದಿ ಅದರಂತೆ ನಡೆದುಕೊಂಡು ಆಮೇಲೆ ಮುಂದಿನ ಸಾಲು ಓದಿ ಮುಂದುವರಿಸಿ ಅಂತ ಬರೆದಿತ್ತು. ಬುದ್ಧಿವಂತ ಮಗ, ಅದರಲ್ಲೂ ಹಣ ಸಂಪಾದನೆ ಮಾಡೋನು ಹುಟ್ಟತಾನೆ. ಬಾಳಲೆ ಒಂದಿನನಾದ್ರೂ ನೆಮ್ಮದಿ ಸುಖ ಪಡಲಿಲ್ಲ, ಮುಪ್ಪಿನ ಕಾಲಕ್ಕಾದ್ರೂ ಈ ದೇಶದಿಂದ ಸುಖವಾಗಿರಬಹುದು ಅಂತ ಮುಂದುವರಿಸಿದ್ವಿ. ಮೊದಲಿನ ಸಾಲಿನಲ್ಲೇ ಬರೆದಿತ್ತು, ನೀವು ನಿಮ್ಮ ಹೆಂಡತಿ ರಾತ್ರಿ 9 ಗಂಟೆಗೆ ಸರಿಯಾಗಿ ನಿಮ್ಮ ಮಲಗುವ ಕೋಣೆಯಲ್ಲಿ ಕೈ ಕೈ ಹಿಡಿದುಕೊಂಡು 10 ನಿಮಿಷಗಳ ಕಾಲ ಒಬ್ಬರನ್ನೊಬ್ಬರು ದಿಟ್ಟಿಸುತ್ತಾ ಎದುರು ಕುಳಿತುಕೊಳ್ಳುವುದು. ಮುಂದೆ ಹಂಗೆ ಮಾಡ್ತಾ ಮಾಡ್ತಾ ತಿರುಗಿ ಒಂದು ಸಾಲು ಈಗ ಎದ್ದು ನಿಂತು ರಾತ್ರಿ 11 ಗಂಟೆಯವರೆಗೆ ಗಲ್ಲ ಹಿಡಿದುಕೊಂಡು ಒಬ್ಬರನ್ನೊಬ್ಬರು ನೋಡಿಕೊಂಡು ಕಾಲ ಕಳೆಯುವುದು. ಅದು ಆಯ್ತು. ಮುಂದಿನ ಸಾಲು, ಈಗ ಒಬ್ಬರನ್ನು ಒಬ್ಬರು ನೋಡುತ್ತಾ ಮಂಚವನ್ನು 12.5 ಗಂಟೆಯವರೆಗೆ ಸುತ್ತು ಹಾಕುತ್ತಲೇ ಇರುವುದು. ಇದೇನ್ರಿ ಇದು? ಬರೀ 7 ಕೂರು ನೋಡು ಸುತ್ತಾಕು, ಇದರಲ್ಲೇ ಬೆಳಕು ಹರಿದೋಗುತ್ತಲ್ರಿ. ಇರ್ಲಿ ಬಿಡು, ಅವ್ನು ಹೇಳ್ದಂಗೆ ಆಗಲ್ಲ. ಇರ್ಲಿ ಬಿಡು, ಬುದ್ಧಿವಂತ ಹಣ ಸಂಪಾದನೆ ಮಾಡೋ ಮಗ ಬೇಕಲ್ಲಪ್ಪ, ಅದನ್ನೂ ಮಾಡಿದ್ವಿ. ಮುಂದಿನ ಸಾಲಲ್ಲಿ ಈಗ ನೀವು ನಿಮ್ಮ ಹೆಂಡತಿಯನ್ನು ಮಂಚದ ಮೇಲೆ ಅಂಗಾತ ಮಲಗಿಸಿ ಅಂತಿತ್ತು.
ಈಗ ಟೈಟಲ್ ಕಾರ್ಡ್ ಹೋಗೋಣ ಅಂತ ಹಂಗೆ ಮಾಡಿ ಮುಂದಿನ ಸಾಲು ಓದ್ತೀನಿ. ಒಂದು ಹಗ್ಗ ತಂದು ಅದನ್ನು ಆರು ಭಾಗ ಮಾಡಿ ಕತ್ತರಿಸಿ ನಾಲ್ಕು ಭಾಗದಿಂದ ನಿಮ್ಮ ಹೆಂಡತಿಯ ಕೈ ಕಾಲುಗಳನ್ನು ಮಂಚಕ್ಕೆ ಕಟ್ಟಿ ಹಾಕಿ. ಏನೇನೋ ಕೈ ಕಾಲು ಕಟ್ಟಿ ಹಾಕಿ ಅಂತ ಬರ್ದಿತ್ತ ರೀ? ಇದು ಪ್ರಣಯ ಪಾಠ ಇರ್ಲಿಕ್ಕಿಲ್ಲ, ಇದು ಕೊಲೆ ಮಾಡೋ ಪಾಠ ಹೇಳ್ತಿರ್ಬೇಕಣ್ರಿ. ಮುಂದೆ ಹೋಗಿ, ಮುಂದೆ ಹೋಗಿ, ನಾನ್ ಸ್ಟಾಪ್ನಲ್ಲೇ ಹೇಳಿ, ಎಲ್ಲೂ ಹಾಲ್ಟೆ ಮಾಡಬೇಡಿ. ಹಂಗೆ ಮಾಡ್ದೆ ಕಂಡ, ಈಗ ನಿಮ್ಮ ಹೆಂಡತಿಯ ಹಣೆಗೆ ಒಂದು ಮುತ್ತನ್ನು ಇಬ್ಬರೂ ಕಣ್ಣು ಮುಚ್ಚಿಕೊಂಡು ಕೊಡಿ ಅಂತ ಇತ್ತು. ಇಷ್ಟಾದ್ರೂ ಪರ್ಮಿಷನ್ ಇಷ್ಟೊತ್ತಿಗಾದ್ರೂ ಸಿಕ್ತಲ್ಲ ಅಂತ ಆ ಜಪಾನ್ ದೇವತೆಗೆ ಒಂದು ಸೆಲ್ಯೂಟ್ ಹೊಡೆದು ಮುತ್ತು ಕೊಟ್ಟು ಮುಂದಿನ ಸಾಲನ್ನ ಓದಿದೆ. ನೀವೀಗ ಉಳಿದಿರುವ ಎರಡು ತುಂಡು ಹಗ್ಗವನ್ನು ತೆಗೆದುಕೊಂಡು ನೇರವಾಗಿ ಅಡಿಗೆ ಮನೆಗೆ ಹೋಗಿ. ಯಾಕೆ ನೇಣ ಹಾಕೊಳಕ? ಅಲ್ಲ ಕಂಡ, ಅಷ್ಟೊತ್ತಿಗೆ ಬೆಳಗಿನ ಜಾವ ನಾಲ್ಕು ಗಂಟೆ, ಕಣ್ಣಿಗೆ ನಿದ್ದೆ ಇಲ್ಲ, ಏನು ಕೆಲಸ ಸಾಗಿರ್ಲಿಲ್ಲ. ಹೋದೆ, ನಿನ್ನ ಎರಡು ಕೈಯನ್ನ ಬುದ್ಧಿವಂತಿಕೆ ಉಪಯೋಗಿಸಿಕೊಂಡು ನಿಮ್ಮ ಅಡಿಗೆಯ ಕೋಣೆಯ ಕಿಟಕಿಗೆ ಬಂಧಿಸಿಕೊಳ್ಳಿ ಅಂತ ಬರೆದಿತ್ತು. ಮುಂದಿನ ಸಾಲಿನಲ್ಲಿ ಬರೆದಿದ್ದಂತೆ ಯಮ ಪ್ರಯತ್ನ ಮಾಡಿ ಬಾಯಿ ಅದು ಇದು ಉಪಯೋಗಿಸಿ ಕಡೆಗೂ ಎರಡು ಕೈನ ಕಟ್ಕೊಂಡೆ. ಆಮೇಲೆ ಕಾಲಿಂದ ಪೇಜನ್ನ ತಿರುಗಿಸಿ ಓದ್ದೆ. ಏನಂತ ಬರೆದಿತ್ತು? ಅದನ್ನ ಹೇಳ್ಬೇಕಾದ್ರೆ 50 ರೂಪಾಯಿ ಕೊಡು, ಆಮೇಲೆ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಆಗೈತೆ. ಅಯ್ಯೋ ಅಯ್ಯೋ, ಒಳ್ಳೆ ಸಸ್ಪೆನ್ಸ್ ನಲ್ಲಿ ಸುನೀಲ್ ಕುಮಾರ್ ದೇಸಾಯಿ ತರ ಇಂಟರ್ವೆಲ್ ಕೊಡ್ತಾ ಇದ್ದೀರಲ್ರಿ ಕರ್ಮ. ತಗೊಳ್ಳಿ 50 ರೂಪಾಯಿ, ಮುಂದಿನ ಬೇಗ ಹೇಳಿ. ಮುಂದಿನ ಲೈನ್ ನಲ್ಲಿ ಏನ್ ಬರ್ದಿತ್ತು ಗೊತ್ತಾ? ಏನಂತ ಬರ್ದಿತ್ತು? ಲೇ ದಡ್ಡ ಬೇವಾರ್ಸಿ ನನ್ನ ಮಗನೇ, ನಿನ್ನ ಹೆಂಡತಿ ಮಲಗೋ ಕೋಣೆಲಿ, ನೀನು ಅಡುಗೆ ಕೋಣೆಯಲ್ಲಿ ಕೈ ಕೊಟ್ಕೊಂಡು ಬಿದ್ದಿದೀಯಾ. ನಿನ್ನಂಥ ದಡ್ಡರಿಗೆ ಮಕ್ಕಳಾಗೋದೇ ಕಷ್ಟ. ಇನ್ನು ಬುದ್ಧಿವಂತ ಮಕ್ಕಳು ಹೆಂಗ್ ಹುಡ್ತಾವೋ ಮೂರ್ಖ ನನ್ನ ಮಗನೇ, ಮೊದಲು ನೀನು ಬುದ್ಧಿ ಕಲಿತ್ಕೋ ಅಂತ ಬರ್ದಿದ್ರು ಕಂಡ. ಬೆಳಗ್ಗೆ ನನ್ನ ಮಕ್ಕಳು ಎದ್ದು ಬಂದು ನನ್ನ ಹೆಂಡ್ರ ಬಂಧನನ ಬಿಡಿಸಿದ್ರು. ಆ ಪುಸ್ತಕದಿಂದ ನೀವು ಬೇಸ್ತಿ ಬಿದ್ದಿದ್ದು ಅಲ್ಲದೆ ನನಗೆ ಪೆನಾಲ್ಟಿ 50 ರೂಪಾಯಿ ಹಾಕಿದ್ರಲ್ರಿ. ಎಲ್ರಿ, ಎಲ್ಲೈತೆ ಆ ಪುಸ್ತಕ ಹೇಳಿ. ಯಾಕೆ? ಅದನ್ನ ಬರ್ದ ಬೇವರ್ಸಿ ನನ್ನ ಮಗನ ಅಡ್ರೆಸ್ ಕೊಡಿ, ಅವನ ಕಾಲೋ ಕೈಯ ತೆಗೆದು ಬಂದ್ಬಿಡ್ತೀನಿ. ಅವನ ಅಕ್ಕನ್ ಅಕ್ಕನನ್ಯ ಅಕ್ಕನನ್ನು ಕಂಟ್ರಾಕ್ಟ್ ನಾ ತಗೊಂಡಿರೋದು ನಿನ್ನ ಅಕ್ಕನ್. ಅಲ್ಲ ಕಂಡ, ಇಂಥ ಮಾತುಗಳು ಬಂದಾಗ ಸಿಟ್ಟತ್ತಿ ನಿನ್ನ ಅಕ್ಕನ್ ಅಂದ್ರೆ ಸಿಟ್ಟು ಮಾಡ್ಕಂತೀಯ ನೀನು? ಈಗ ನಿನ್ನ ಸಿಟ್ಟು ಬಂದಾಗ ನೀನ್ ಅಕ್ಕನ್ ಅಂದಿಲ್ವಾ? ನಿನ್ನ ಅಕ್ಕನ್ ಹೋಗ್ಲಿ, ಅವನ ಅಡ್ರೆಸ್ ಅರ ಕೊಡ್ರಪ್ಪ. ಅಡ್ರೆಸ್ ಗಿಡ್ರೆಸ್ ಏನು ಇಲ್ಲ, ಅದು ಬೇವಾರ್ಸಿ ಪುಸ್ತಕ. ಅವತ್ತೆ ಬೆಂಕಿ ಗಾಕಿ ಉರಿಸಿ ಕಾಪಿ ಕಾಯಿಸ್ಕೊಂಡು ಗಂಡ ಹೆಂಡತಿ ಕುಡಿದು ಬಿಟ್ವಿ. ಬರ್ತೀನಿ ಕಂಡ. ಮನೇಲಿ ಹೆಂಡ್ರ ಮಕ್ಳು ಉಪವಾಸ. ಹೆಂಗೂ 50 ರೂಪಾಯಿ ಕೊಟ್ಟಿದಿ ನಿನ್ನ ಹೆಸರಿನಲ್ಲಿ. 50 ರೂಪಾಯಿಗೆ ಅಕ್ಕಿ ಬೇಳೆ ತಗೊಂಡಾಗಿ ಆನಂದವಾಗಿ ಊಟ ಮಾಡ್ಬಿಡ್ತೀವಿ. ಜಾಗ ಖಾಲಿ ಮಾಡು. ಜಯ ರುದ್ರ ಭೈರವ. ಅಲ್ಲ, ನಾನೇ ಛತ್ರಿ ಕತ್ರಿ, ನನ್ನ ಹತ್ರನೇ ಬಂಡಲ್ ಬಿಟ್ಟು ಯಾಮಾರಿಸಿ 50 ರೂಪಾಯಿ ಕಿತ್ಕೊಂಡು ಹೋದ್ನಲ್ಲ. ಅಯ್ಯೋ, ನನ್ನ ಹಣೆ ಬರವೇ ರೀ. ಮನೆ ಓನರ್ ಬಂದಿದ್ರು ರೀ. ಹೌದಾ? ಎಲ್ಲ ಹೇಳಿದ್ಯಾ? ಏನ್ ಹೇಳುದು? ಮನೆಯಲ್ಲಿ ಸರಿಯಾಗಿ ನೀರ್ ಬರ್ತಿಲ್ಲ, ಕಿಟಕಿ ಬಾಗಿಲು ಸರಿ ಇಲ್ಲ, ರಾತ್ರಿ ಎಲ್ಲ ಸೊಳ್ಳೆ ಕಾಟ, ಮಳೆ ಬಂದ್ರೆ ರಾತ್ರಿ ಎಲ್ಲ ನಾವ್ ಈಜಾಡ್ತಿರ್ಬೇಕು, ಬೇಗ ಎಲ್ಲ ರಿಪೇರಿ ಮಾಡಿಸ್ಕೊಡಿ ಅಂತ ಹೇಳಿದ್ಯಾ? ಹ್ಮ್ ಹೇಳ್ದೆ ಹೇಳ್ದೆ. ಬಾಡಿಗೆ ಅಂತ ಕೊಟ್ಟು 6 ತಿಂಗಳಾಯ್ತು, ಅವನು ಎಗರಾಡ್ಕೊಂಡು ಹೋಗಿದ್ದಾನೆ, ನಾಳೆ ಬೆಳಿಗ್ಗೆ ಬರ್ತಾನಂತೆ. ಬಾಡಿಗೆ ಕೊಡ್ದಿದ್ರೆ ಮನೆ ಖಾಲಿ ಮಾಡ್ಬೇಕಂತೆ. ಅಷ್ಟೇನಾ? ಸರಿ, ನಾಳೆ ಬೆಳಗ್ಗೆ ಅವನ್ ಬರ್ಲಿ, ನಾನು ಮಾತಾಡಿ ಬರ್ತೀನಿ. ನಮ್ಮ ನಂಬರ್ 5 ಸುಸ್ತಾಗ ಮಲಗಿದಾನಲ್ಲ. ನಿಮ್ ಮಕ್ಕಳಿಗೆ ತಿನ್ನೋಕ್ ಹಿಟ್ಟಿಲ್ದಿದ್ರು ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ಜ್ಞಾನ. ನಿಮ್ ಹಂಗೆ ಏನಾದ್ರೂ ಆಗ್ಬೇಕು ಅಂದ್ರೆ ಆಗೇ ಬಿಡ್ಬೇಕು. ನಿಮ್ ನಂಬರ್ 5 ಕತ್ತೆ ಮೇಲೆ ಸವಾರಿ ಮಾಡ್ಬೇಕಂತೆ, ಒಂದೇ ಗಲಾಟೆ ಮಾಡ್ತಿದ್ದ. ಆಗ್ಲೂ ಹೇಳ್ದೆ, ನಿಮ್ ಅಪ್ಪ ಬರ್ತಾರೆ ತಡಿಯೋ, ಅವ್ರ ಬೆನ್ನ ಮೇಲೆ ಕೂತು ಸವಾರಿ ಮಾಡ್ವೆ ಅಂತ. ಕೇಳಲೇ ಇಲ್ಲ. ಹೌದಾ? ಅವನಿಗೆಲ್ಲೋ ನಿಮ್ಮ ಅಪ್ಪನ ಮೇಲೆ ಸವಾರಿ ಮಾಡೋ ಆಸೆ ಆಗಿರ್ಬೇಕು, ಯಾಕೆಂದ್ರೆ ಅವನ ಕತ್ತೆ ನೋಡು, ನಾಳೆ ನಾಡಿದ್ದು ಬರ್ತಾರಲ್ಲ, ಅವ್ರ ಹೆಗಲ ಮೇಲೆ ಕೂರಿಸ್ಬಿಡು. ಅಯ್ಯೋ, ಹೋಗಿ ಹೋಗಿ, ನಿಮ್ಮನ್ ಕಟ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ಇದು ಎಲ್ಲಾ ಹೆಂಡತಿರು ಗಂಡನ ಮೇಲೆ ಅತಿ ಪ್ರೀತಿ ಅಭಿಮಾನ ಬಂದಾಗ ಹೇಳೋ ಮಾತು ಕಣೆ, ಹಳೆ ಡೈಲಾಗು. ನೀನು ಹೊಸ ರಾಗದಲ್ಲಿ ಹೇಳ್ತಾ ಇದೀಯ ಅಷ್ಟೇ ಅಲ್ವೇ. ನಿನ್ಗೇನ್ ಕಡಿಮೆ ಮಾಡಿದೀನಿ ನಾನು? ಪಟ್ಟೆ ತುಂಬಾ 6 ಮಕ್ಳನ್ ಕೊಟ್ಟಿಲ್ವಾ ಅಲ್ವೇ? ಇದೊಂದ್ ದೊಡ್ಡ ಕೆಲ್ಸ ಮಾಡಿದಿರಿ ನೀವು. ಸಾಕ್ ಸುಮ್ನೆ ಇರಿ, ಕೇಳ್ದವರು ಮುಖ ಕುಗ್ದಾರು. ಒಂದ್ ಹೊತ್ತಿದ್ರೆ ಇನ್ನೊಂದ್ ಹೊತ್ತಿಗಿಲ್ಲ, ನಮ್ಗೆ ಯಾಕ್ರಿ ಬೇಕಿತ್ತು ಇಷ್ಟೊಂದ್ ಮಕ್ಳು? ನೋಡೆ, ಈ ದೇಶದಲ್ಲಿ ಇವರು ನಮ್ ಹೊಟ್ಟೆಲ್ ಹುಟ್ಟಿರೋದಕ್ಕೆ ಒಂದ್ ಹೊತ್ತಿಲ್ದೇ ಇದ್ರು ಇನ್ನೊಂದ್ ಹೊತ್ತಾದ್ರೂ ಊಟ ನೋಡ್ತಾ ಇದಾರೆ.
ಅದೇ ನಮಗಿಂತಲೂ ಹೀನ ಸ್ಥಿತಿಲಿ ಇದ್ದಾರಲ್ಲ ಅವ್ರ ಹೊಟ್ಟೆಲಿ ಹುಟ್ಟಿದ್ರೆ ಹುಟ್ಟಿದಾಗಲೇ ತೊಟ್ಟಿ ಪಾಲು ಇಲ್ಲ ಸ್ಮಶಾನದ ಪಾಲು ಆಗ್ತಿದ್ರು. ಯಾವತ್ತು ಮನುಷ್ಯ ಮುಂದಿನ ಜೀವನದ ಜವಾಬ್ದಾರಿ ತಿಳಿಬೇಕಾದ್ರೆ ಒಳ್ಳೆಯ ಪ್ರಜೆಯಾಗಿ ದೇಶದ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಹಸಿವಿನ ಬಾಧೆ ಚೆನ್ನಾಗಿ ತಿಳಿದಿರಬೇಕು, ಕಷ್ಟಪಟ್ಟು ಬೆಳೆದಿರಬೇಕು. ಇವತ್ತು ನಮ್ಮ ದೇಶದ ದೊಡ್ಡ ವ್ಯಕ್ತಿಗಳು ಹುಟ್ಟುವಾಗನೇ ಬೆಳ್ಳಿ ಚಮಚಾನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿಲ್ಲ ಕಣೆ. ಅವರು ಎಷ್ಟೋ ಕಷ್ಟಪಟ್ಟು ಬೆಳೆದು ಮುಂದೆ ದೊಡ್ಡವರಾಗಿದ್ದಾರೆ. ಹಾಗೆ ಈಗ ನಮ್ಮ ಮಕ್ಕಳು ಹೀಗೆ ಬೆಳೆದ್ರೆ ಮುಂದೆ ಬುದ್ಧಿವಂತರಾಗಿ ದೇಶದ ಪ್ರಧಾನಿನೋ ರಾಷ್ಟ್ರಪತಿನೋ ಮಂತ್ರಿನೋ ಮುಖ್ಯಮಂತ್ರಿನೋ ಶಾಸಕನೋ ಅಥವಾ ಒಂದು ದೊಡ್ಡ ಕೈಗಾರಿಕೋದ್ಯಮಿಯೋ ಏನೋ ಆಗಬಹುದು. ಆಗ ನಾವು ಆನಂದವಾಗಿ ಜೀವನ ನಡೆಸಿದ್ರೆ ಆಯ್ತು. ಇಂತ ತರಲೆ ಮಾತಾಡಿ ಅಂದ್ರೆ ಗಂಟೆ ಗಟ್ಟಲೆ ಮಾತಾಡ್ತೀರಾ ನೋಡಿ ನೀವು. ಸ್ವಲ್ಪನ ಜವಾಬ್ದಾರಿ ಅನ್ನೋದೇ ಇಲ್ವಲ್ಲ ರೀ ನಿಮ್ಗೆ. ಎಲ್ಲ ಟೈಮ್ನಲ್ಲೂ ಒಂದೇ. ನನಗಂತೂ ಸಾಕಾಗಿ ಹೋಗಿದೆ ಈ ಸಂಸಾರ. ಒಂದಿಷ್ಟು ವಿಷ ತಗೊಂಡು ಮಕ್ಕಳಿಗೂ ಕೊಡಿಸಿ ಹಾಯಾಗಿ ಹೋಗ್ಬಿಡೋಣ ಅನ್ಸುತ್ತೆ. ಅದು ಮಾಡಬಹುದಾಗಿತ್ತು, ಒಳ್ಳೆ ಐಡಿಯಾ. ಐಡಿಯಾ ಏನೋ ಚೆನ್ನಾಗಿದೆ. ಆದ್ರೆ ದರಿದ್ರ ನನ್ನ ಮಗಂದು ಆ ವಿಷನೂ ಕಲಬೇರಿಕೆ. ನನ್ನ ಮಗಂದು ಜಿರಳೆನೂ ಸಾಯಲ್ಲ ಅದಕ್ಕೆ. ಆದ್ರೆ ವಿಷ ತಗೊಂಡು ಸಾಯ್ಲೇಬೇಕು ಅನ್ನೋ ತೀರ್ಮಾನ ನಿಂದಾದ್ರೆ ಹೆಂಗ್ ಮಾಡಬಹುದು ನೋಡು. ಏನು ಯಾವುದಾದ್ರೂ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಯ್ಯಿಬಿಟ್ಟು ಇಲ್ಲದ ರೋಗದ ಹೆಸರು ಹೇಳಿ ಅಡ್ಮಿಟ್ ಆಗಿ ಬಿಡೋದು. ಅಲ್ಲಿನ ಔಷಧಿನ ತಗೊಂಡು ಬಂದು ಒಂದು ವಾರ ಕೂಡಿಸಿಟ್ಕೊಂಡು ಒಂದೇ ಸಲ ನುಂಗಿಬಿಡೋದು. ಹೀಗಾದ್ರೆ ನಿನ್ನ ಆಸೆ ಏನಾದ್ರೂ ಒಂದು ಪಕ್ಷ ಈಡೇರಿದ್ರು ಈಡೇರ್ಬಹುದು. ನಾಳೆನೆ ಟ್ರೈ ಮಾಡ್ತೀಯ ನೋಡೆ. ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಬರುತ್ತೆ, ಅದನ್ನ ಮೆಟ್ಟಿ ನಿಂತಾಗಲೇ ಸುಖದ ಬೆಲೆ ಏನು ಅಂತ ಅರ್ಥವಾಗೋದು. ಜೀವನ ಪೂರ್ತಿ ಕಷ್ಟನೇ ಆದ್ರೆ ಹೇಗೆ ರೀ? ಇದೆಲ್ಲ ನಾವೇ ತಾನೇ ಮಾಡ್ಕೊಂಡಿದ್ದು. ಒಂದು ರೀತಿಯಿಂದ ನೀನ್ ಹೇಳೋದು ಸರಿನೇ. ಯೌವನದಲ್ಲಿ ನಾನು ಸ್ವಲ್ಪ ಎಡವಟ್ಟು ಮಾಡ್ಕೊಂಬಿಟ್ಟೆ, ದುಡ್ಡಿಗೆ ಬೆಲೆ ಕೊಡೋದಿಲ್ಲ. ನಿಜ, 10 ರೂಪಾಯಿನ ದುಡಿದು 12 ರೂಪಾಯಿ ಖರ್ಚು ಮಾಡಿದೆ. ಮನೆ ತುಂಬಾ ಮಕ್ಕಳಾದವು. ಆದ್ರೂ ನನಗೆ ನಂಬಿಕೆ ಇದೆ ಕಣೆ, ಇವತ್ತಲ್ಲ ನಾಳೆ ನನ್ನ ತಲೆಯಲ್ಲಿರೋ ಮೆದುಳು ಅನ್ನೋ ಬಂಡವಾಳದಿಂದಲೇ ನಾನು ಲಕ್ಷಾಧೀಶ್ವರ ಆಗಿ ಆಗ್ತೀನಿ. ಎಷ್ಟು ಜನರು ನಾನು ಲಕ್ಷಾಧೀಶ್ವರನಾಗಿ ಮಾಡಿಲ್ಲ ಹೇಳು. ಹೌದು, ಲಕ್ಷಾಧೀಶ್ವರ ಆಗೋದಕ್ ಮುಂಚೆ ಮೊದ್ಲು ಅವ್ರು ಏನಾಗಿದ್ರು ಹೇಳಿ? ಕೋಟ್ಯಾಧೀಶ್ವರರಾಗಿದ್ರು. ಅಯ್ಯೋ ಹೋಗ್ರಿ, ಮತ್ತೆ ಶುರು ಮಾಡಿದ್ರಲ್ಲ ನಿಮ್ ತರ್ಲೆ. ಕಷ್ಟಗಳು ಬಂದಾಗ ಈ ತರ್ಲೆತನ ಅನ್ನೋದಿದೆಯಲ್ಲ, ಇದು ಮುಂದಕ್ಕೆ ಬದುಕೋತನಕ್ಕೆ ಚೇತನವಾಗುತ್ತೆ. ಮುಂದಿನ ಬಾಳಿನ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾಂದಿ ಆಗತ್ತೆ, ಸ್ಫೂರ್ತಿ ಆಗತ್ತೆ. ಗೊತ್ತಾ? ಏನೋ ಅಪ್ಪ, ನೀವು ಮಾತಾಡೋದ್ ನನಗೊಂದು ಅರ್ಥ ಆಗೋಲ್ಲ. ರೇ ಸುಗುಣಪ್ಪನೋರೇ, ಸ್ವಾಮಿ ಸುಗುಣಪ್ಪ. ಯಾರಲ್ಲಿ ಅದು? ನಾನ್ರಿ ಕತ್ರಿ, ಒಳಗ್ ಬರ್ಬೋದಾ? ಬಾರೋ, ನಮ್ಮ ಮನೆ ಒಂಥರ BTS ಡಿಪೋ ಇದ್ದಾಗೆ. ಬಂದ್ರೆ ಬರ್ಬೋದು, ಹೋದ್ರು ಹೋಗ್ಬೋದು. ಏನ್ ವಿಷಯ, ಏದುಸ್ರು ಬಿಡ್ತಾ ಬಂದಿದೆಯಲ್ಲ, ಏನು ಜಪಾನ್ ಶೈಲಿನಾ? ಸಾಕ್ ಮಾಡ್ರಿ ಹುಡುಗಾಟನ. ನೀವ್ ಹೇಳದಾಗೆ ಒಂದು ರೂಮ್ ಹಿಡಿದು ಬೋರ್ಡ್ ಬರೆಸಿ ತಗಲ್ ಹಾಕ್ ಬಂದಿದ್ದೀನಿ. ನಾಳೆಯಿಂದ ಅದ್ ಹ್ಯಾಗ ಹಣ ಬಾಚಿರೋ ಬಾಚಿ, ಅದು ನಿಮಗ್ ಸೇರಿದ್ದು. ಹಣದ ಬಂಡವಾಳ ನಂದು, ಬುದ್ಧಿ ಬಂಡವಾಳ ನಿಮ್ದು. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕಷ್ಟ ಪರಿಹಾರ ಆಯ್ತು ಅಂತ ತಿಳ್ಕೊ. ಹಣ ಅನ್ನೋ ಬೆಂಕಿಗೆ ಬುದ್ಧಿಯನ್ನು ಗಾಳಿ ಬೀಸಿದ್ರೆ ಕಿಡಿಯನ್ನು ಐಶ್ವರ್ಯ ಕೈ ಸೇರೋದು ಎಷ್ಟೊತ್ತು. ಜೈ ರುದ್ರ ಭೈರವ. ಜೈ ರುದ್ರ ಭೈರವ. ಸಾಹೇಬರೇ ಸಾಹೇಬರೇ. ಯಾರಲ್ಲೇ ಅವನು? ನಾನು ಮಹಾರಾಯರ. ನಿಮ್ಮ ಮನೆಯ ಅಡಿಗೆ ಭಟ್ಟ ವೆಂಕಟರಮಣ ಅಲ್ಲವಾ? ಏನೀಗ? ನಿಮ್ಮ ಮಾವನವರು ದಯ ಮಾಡಿಸುತ್ತಿದ್ದಾರೆ. ಯಾರು? ನಮ್ಮ ಮಾವ. ನಾಯಿ ನನ್ನ ಮಗ ಇಲ್ಲಿಗೆ ಬಂದ, ಇದನ್ನ ನನ್ನ ಹೆಂಡತಿ ಹೇಳು. ಅಮ್ಮನವರೇ, ನಿಮ್ಮ ಯಜಮಾನರಿಗೆ ನೀವೇ ಹೋಗಿ ತಿಳಿಸಬೇಕಂತ ಈ ವಿಷಯವನ್ನು. ಏನ್ರಿ, ನಮ್ಮಪ್ಪ ಬಂದಿದ್ದಾರೆ, ನಿಮ್ಮ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ನನ್ನನ್ನು ನೋಡೋದ ಕಾಯ್ತಿದಾರ ಅಲ್ವೇ? ಮದುವೆಯಾಗಿ 18 ವರ್ಷ ಆಯ್ತು. ನಾನಾಗಿ ಅವರಲ್ಲಿಗೆ ಹೋದ್ರು ಒಂದ್ ಅರ್ಧ ಗಂಟೆನೂ ಮಾತಾಡದೆ ಗೆದ್ದ ಅಭ್ಯರ್ಥಿಗಳು ಸೋತ ಅಭ್ಯರ್ಥಿಗಳಿಗೆ ಪೋಸ್ ಕೊಟ್ಟಂಗ್ ಕೊಟ್ಟು ಹೋಗ್ತಿದ್ರು. ಅದೇನು ನನಗಾ ಕಾಯ್ತಾ ಕೂತಿರೋದು? ತಿಳಿತು ವಿಷಯ. ಹೀಗೆ ಬೆಲ್ಲ ಇದ್ರೆ ಇರುವೆ ನೊಣಗಳಿಗೆ ಕೆಲಸ, ಅದಿಲ್ದೆ ಹೋದ್ರೆ ಅದ್ ಯಾಕೆ ಸುಮ್ಮನೆ ಬರ್ತವೆ ಹಾರಾಡಿ ರೆಕ್ಕೆ ನೋಯಿಸ್ಕೊಳಕ್ಕೆ? ಏನು ಮಾವನವರು ಬಹಳ ದಿವಸದ ಮೇಲೆ ಪುರುಸತ್ ಮಾಡ್ಕೊಂಡು ಈ ಕಡೆ ಬಂದಂಗ್ ಕಾಣ್ತಾ ಐತೆ, ಏನ್ ಸಮಾಚಾರ? ನಿಮಗೆ ನನ್ನ ಮೇಲೆ ಬೇಸರ ಇದೆ ಅಂತ ಗೊತ್ತು ಅಳಿಯಂದ್ರೆ. ನೀವು ಕಷ್ಟದಲ್ಲಿದ್ದಾಗ ನಾನ್ ನಿಮಗೆ ಬಿಡುಕಾಸಿನ ಸಹಾಯನೂ ಮಾಡ್ಲಿಲ್ಲ. ಹೌದು, ಆದ್ರೆ ಅದ್ರ ಹಿಂದೆ ನನಗಿದ್ದ ಉದ್ದೇಶಗಳೇ ಬೇರೆ. ರೇ, ಮನುಷ್ಯ ಒಂದು ನೆಲೆಗೆ ಬಂದ ಅಂತ ಕಂಡುಕೊಂಡ್ಮೇಲೆ
ಇಲ್ಲ ಸಲ್ಲದ ಚೋಡು ಬಿಟ್ಕೊಂಡು ಅವನನ್ನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಮಾಮೂಲಿ ರೀ. ಇವೆಲ್ಲ ಮಾತಾಡಿ ಸುಮ್ಮನೆ ನನ್ನ ಟೈಮ್ ಮಾಡ್ಬೇಡ್ರಿ, ಬಂದ ವಿಷಯ ಹೇಳಿ ಜಾಗ ಖಾಲಿ ಮಾಡ್ರಿ. ಏಯ್ ಸುಗಣಪ್ಪ, ಏನ್ ಮಾತಾಡ್ತಿದ್ದೀರಿ? ಯಾರಿಗ್ರಿ ನೀವು ಮಾತಾಡ್ತಾ ಇರೋದು? ಅವರು ನಿಮಗೆ ಹೆಣ್ಣು ಕೊಟ್ಟ ಮಾವ, ಅದು ಅಲ್ಲದೆ ಅಲ್ಲಿ ಸುಮ್ಮನಿರಯ್ಯ. ನೀನು ಅವನ ಸ್ಥಾನದಲ್ಲಿ ನಾನಿದ್ದಿದ್ರೆ ನಾನು ಹೀಗೆ ಮಾತಾಡ್ತಾ ಇದ್ದೆ? ಅಳಿಯಂದ್ರೆ ಒಂದು ಮಾತು ತಿಳ್ಕೊಳ್ಳಿ, ನನ್ನ ಮಗಳು ನಿಮ್ಮ ಹೆಂಡತಿಯಾಗಿ ನಿಮ್ಮ ಮನೆ ತುಂಬಿದವಳು. ನಿಮ್ಮ ಜೊತೆಯಲ್ಲಿ ಒಂದೊಂದು ತುತ್ತಿಗಾಗಿ ಹಂಬಲಿಸಿ ಸಾಯ್ತಾ ಇದ್ರು ನಾನು ಕಟುಕನಾಗಿದ್ದೆ. ಅದು ನೀವು ನೋಡುತ್ತಿದ್ದ ಕಣ್ಣುಗಳಿಗೆ. ಚೆನ್ನಾಗಿದ್ದ ನಾನು ನಿಮ್ಮನ್ನು ಅಂದಿನ ಹೀನ ಸ್ಥಿತಿಯಲ್ಲಿ ಬಿಟ್ಟು ತಿನ್ನಬೇಕಾದ್ರೆ ಒಂದೊಂದು ತುತ್ತನ್ನು ಕಣ್ಣೀರಲ್ಲಿ ಕಲಸಿ ತಿಂದಿದ್ದೇನಪ್ಪ. ಅದೆಷ್ಟು ಕಷ್ಟಪಟ್ಟೆ, ಅದೆಷ್ಟು ಕೊರಗಿದೆ, ಅದು ನನಗೇ ಗೊತ್ತು. ಸುಗಣಪ್ಪನವರೇ, ನೀವು ಈ ದಿನ ಈ ದುಡ್ಡು ಸಂಪಾದನೆ ಮಾಡೋ ಸಲಹಾ ಕಚೇರಿ ಬೋರ್ಡ್ ಹಾಕೊಂಡು ಕೂತು ಗುಡಿಸ್ಲಿಂದ ಭವ್ಯ ಬಂಗ್ಲೆಗೆ ಬರೋದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡಿದ್ದೀರಿ? ಇವರು ಸ್ವಾಮಿ. BTS ಬಸ್ ನಲ್ಲಿ ಓಡಾಡ್ತಿದ್ದ ನೀವು ಬೆಂಜ್ ಕಾರ್ ನಲ್ಲಿ ಓಡಾಡೋದಕ್ಕೆ ಕಾರಣಕರ್ತರು ಇವರು. ಹರಕು ಜುಬ್ಬ ಕಚ್ಚೆ ಹಾಕೊಂಡು ತಿರುಗುತ್ತಿದ್ದ ನೀವು ಈ ದಿನ 3-piece ಸೂಟ್ ಹಾಕೊಂಡು ಓಡೋದಕ್ಕೆ ಕಾರಣ ಇವರು ಸ್ವಾಮಿ. ತರಕಾರಿ ತುರೋದಕ್ಕೊಂದು ಕಾರು, ನಾಯಿಗೊಂದು ಕಾರು, ಇಷ್ಟಕ್ಕೆಲ್ಲ ಕಾರಣ ಯಾರು? ಇವರು. ನೀವು ಗಣ್ಯ ಮನುಷ್ಯನ ಸ್ಥಿತಿ ಮುಟ್ಟೋದಕ್ಕೆ ಕಾರಣಕರ್ತರು ಇವರು ರೀ. ಇವರು ನಿಮ್ಮ ಮಾವ. ಇದುವರೆಗೂ ಇಷ್ಟಕ್ಕೆಲ್ಲ ಕಾರಣಕರ್ತ ನಾನು ಅಂತ ನೀವು ತಿಳಿದಿದ್ರಿ? ಇಲ್ಲ ಸ್ವಾಮಿ, ನಾನಲ್ಲ ಸ್ವಾಮಿ, ಇವರು 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 ನಿಮ್ಮ ಮಾವನವರು ಸ್ವಾಮಿ. ಅಂದ್ರೆ ಹುಡುಗಾಟ, ತುಂದು ವೆಚ್ಚ, ವಿಲಾಸ್ ಜೀವನ ಮಾಡ್ತಾ ಇದ್ದ ಹಣನೆಲ್ಲ ಕಳೆದೆ, ಅಳತೆ ಮೀರಿ ಮಕ್ಕಳನ್ನ ಹೊತ್ಕೊಂಡೆ, ನಿನ್ನ ತಲೆ ಮೇಲೆ ನೀನೇ ಚಪ್ಪಡಿ ಕಲ್ಲು ಹೇರ್ಕೊಂಡೆ. ಆ ಸಮಯದಲ್ಲಿ ನಾನ್ ನಿನಗೆ ಹಣ ಸಹಾಯ ಮಾಡಿದ್ರೆ ಪುನಃ ಹಣನೆಲ್ಲ ಕಳ್ಕೊಂಡು ನಿರ್ಗತಿಕನೇ ಆಗ್ತಾ ಇದ್ದೆ. ಅದಕ್ಕೆ ಕಷ್ಟದ ಅರಿವಾಗ್ಲಿ, ಹಸಿವಿನ ಬಾಧೆ ತಿಳಿಲಿ ಅಂತ ನಿನಗ್ ಬುದ್ಧಿ ಕಲಿಸೋದಕ್ಕೆ ನನ್ನ ಮಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ರು, ನನಗೆ ಅನ್ನ ಹಾಕೋ ಶಕ್ತಿ ಇದ್ರು, ನಿಮ್ಮನ್ನ ಸಾಕೋ ತಾಕತ್ತಿದ್ರು, ಕಣ್ಣು ಮುಚ್ಚಿಕೊಂಡು ಹೃದಯನ ಗಟ್ಟಿ ಮಾಡಿಕೊಂಡು ನಿಮ್ಮ ಪಾಲಿಗೆ ಕಲ್ಲಾಗಿ ನಿಂತೆ. ಹಣ್ಣು ಚೆನ್ನಾಗಿ ಮಾಗಿದಾಗ ಬೀಳಿಸೋದು ಸುಲಭ, ನೀವು ಕಷ್ಟದ ಕುಲುಮೆಯಲ್ಲಿ ಕಾದು ಹಣ್ಣಾಗಿದ್ರಿ. ನಿಮ್ಮ ಈ ಸ್ನೇಹಿತನ ಮುಖಾಂತರ ನಿಮ್ಮನ್ನ ದಾರಿಗೆ ತಂದೆ. ನನ್ನನ್ನು ಕ್ಷಮಿಸ್ಬಿಡಿ ಅಂಕಲ್ ಮಾವ, ನೀವು ಈ ರೀತಿ ಮನುಷ್ಯರು ಅಂತ ನನಗೆ ಗೊತ್ತಿರಲಿಲ್ಲ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟ ದೇವರು ಅಂತಾರೆ. ನೀವು ನನಗೆ ಆತ್ಮದ ಕಣ್ಣಾಗಿ ನನ್ನ ದೋಷಗಳನ್ನು ತಿದ್ದಿದ್ದೀರಿ. ನಿಮಗೆ ನಾನು ಹೀನಾಯವಾಗಿ ಮಾತಾಡಿದ್ರು ಅದನ್ನು ಸೈರಣೆ ಮಾಡ್ಕೊಂಡಿದ್ದೀರಿ. ನನ್ನ ಕೈಗೆ ಹಣ ಸೇರಿದಾಗ ಮನುಷ್ಯ ಕುರುಡನಾಗ್ತಾನೆ ಅನ್ನೋದನ್ನ ನಾನು ಸತ್ಯ ಮಾಡಿಬಿಟ್ಟೆ. ಪಶ್ಚಾತ್ತಾಪ ಮನುಷ್ಯನನ್ನ ನಿಜವಾದ ಮನುಷ್ಯನನ್ನಾಗಿ ಮಾಡುತ್ತೆ, ಶಿಲೆ ಕಟೆದು ಮೂರ್ತಿ ಮಾಡಿದಂತೆ. ಅಳಿಯಂದ್ರೆ ಮಿತವಾದ ಕುಟುಂಬ, ಮಿತವಾದ ವೆಚ್ಚ ಸಂಸಾರನ ಹಿತವಾಗಿಡುತ್ತೆ. ಇದು ನನ್ನ ಅನುಭವ, ನೀವೇನು ಹೇಳ್ತೀರಿ? ನಿಮ್ಮ ಅನುಭವ ಎಂದು ಯಾವಾಗಲೂ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚಿಗೆ ಮಕ್ಕಳು ಮಾಡ್ಕೋಬೇಡ್ರಪ್ಪ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 90 ರೂಪಾಯಿ ಖರ್ಚು ಮಾಡಿ 10 ಉಳಿಸಿ ನನ್ನಂಗಾಗಬೇಡ್ರಪ್ಪ. ನಮ್ಮದು ಬಡ ರಾಷ್ಟ್ರ, ದೇಶಕ್ಕೆ ಕೆಟ್ಟದ ಮಾಡಬೇಡಿ, ನೀವು ನೆರಳಬೇಡಿ. ಬದುಕಬೇಕು, 1 ಬೇಕು 2 ಸಾಕು. ಈಗ ಟಿವಿಯಲ್ಲಿ ಒಂದೇ ಸಾಕು ಅಂತ ಹೇಳಿದ್ದಾರೆ. ಹಂಗಾದ್ರೆ ಅದು ಕೋಜ ಆಗ್ಬಿಟ್ರೆ ಗತಿಯೇನಪ್ಪ? ಹೆಣ್ಣು ಗಂಡು ಎರಡು ಒಂದ್ರಲ್ಲೇ ಸೇರಿದಾಗಾಯ್ತಲ್ರಿ. ಅಂದ್ರೆ ಅರ್ಧನಾರೀಶ್ವರ ಅವನೇ ಪರಮೇಶ್ವರ. ಜೈ ರುದ್ರ ಭೈರವ, ಜೈ ರುದ್ರ ಭೈರವ, ಗುರುವೇ ಭೈರವೇಶ್ವರ.